ಬಂದ ಹೇಳೋದು, ಡಾಕ್ಟ್ರೇ ಹೇಗಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ನನ್ನನ್ನು ಬದುಕಿಸ್ಕೊಡಿ ಅಂತ ಹೇಳಿ ಕೇಳ್ತಾರೆ. ಅವಾಗ ಎಂತ ಪರಿಸ್ಥಿತಿ ಅಂದ್ರೆ, ಸೀನಿಯರ್ ಸ್ಟಾಫ್ಸ್ ಹೇಳ್ತಾರೆ, ಸೀನಿಯರ್ ಡಾಕ್ಟರ್ಸ್ ಹೇಳ್ತಾರೆ, ನಾವು ನೋಡಿರ್ತೀವಿ ಅರ್ಧ ಗಂಟೆನು ಒಂದೇ ಗಂಟೆಯಲ್ಲಿ ಹೋಗುವಂತ ಪ್ರಾಣ, ಇವಾಗ ಉಳಿಸ್ಕೊಡಿ ಅಂತ ಕೇಳ್ತಾರೆ. ನಾವು ಹೆಲ್ಪ್ಲೆಸ್, ಅವ್ರಿಗೂ ಬುದ್ಧಿ ಬಂದಿರುತ್ತೆ. ಬುದ್ಧಿ ಬರೋದು ಯಾವ ಟೈಮ್ ಅಲ್ಲಿ, ಆಲ್ಮೋಸ್ಟ್ ಒಂದು ಡೆಡ್ ಬೆಡ್, ಡೆತ್ ಬೆಡ್ ಅಂತ ಕರಿತೀವಿ. ಡೆತ್ ಬೆಡ್ ಅಲ್ಲಿ ಬುದ್ಧಿ ಬರ್ಸ್ಕೊಳ್ಳೋದ್ರ ಬದಲು ಬದುಕಲ್ಲಿ ಬರ್ಸ್ಕೊಡ್ರೆ ಡೆತ್ ವರ್ಗೂ ಜೀವನ ಚೆನ್ನಾಗಿರುತ್ತೆ ಅಂತ. ದಟ್ ಇಸ್ ಅ ಫಸ್ಟ್ ಥಿಂಗ್ ಐ ವಾಂಟ್ ಟು ಟೆಲ್ ಆಲ್ ಆಫ್ ಯು. ಇವತ್ತಿನ ಇಂಪಾರ್ಟೆಂಟ್ ಏನು ಅಂತ ಕೇಳಿದೆ, ಸಾಕಷ್ಟು ಇನ್ಫಾರ್ಮೇಶನ್ ಕಳಿಸಿದ್ರಿ. ವರ್ಲ್ಡ್ ಗರ್ಲ್ಸ್ ಚೈಲ್ಡ್ ಡೇ, ಲಯನ್ಸ್ ಸರ್ವಿಸ್ ಡೇ, ಟುಡೇ ಇಸ್ ಮೈ ಡೇ, ಇಸ್ ದಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದನ್ನ ನಾವು ಬದುಕೋದನ್ನ ಕಲಿರಿ. ಅದ್ರ ಮೂಲಕ ಈ ಪ್ರಶ್ನೆನ ಶುರು ಮಾಡಿದ್ದೇನೆ ನಿಮ್ಗೆ ಅದನ್ನ ಅರ್ಥ ಮಾಡ್ಸಕ್ಕೆ. ಟುಡೇ ಇಸ್ ಮೈ ಡೇ, ಐ ಹ್ಯಾವ್ ಟು ಸ್ಟಾರ್ಟ್ ಲಿವಿಂಗ್ ಟುಡೇ. ದಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಟುಡೇ. ಏನ್ರಿ ಇವರು ಇಷ್ಟೆಲ್ಲ ಸೀರಿಯಸ್ ಆಗಿ ಪ್ರಶ್ನೆ ಕೇಳಿ ಇಷ್ಟು ಸಿಂಪಲ್ ಆನ್ಸರ್ ಕೊಡ್ತಾ ಇದಾರೆ. ಸಿಂಪ್ಲಿಸಿಟಿಯಲ್ಲಿ ಬದುಕಿರೋದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಹೆಣ್ಮಕ್ಳೆ, ಐ ಎಮ್ ಶೋರ್ ಆಲ್ ಆಫ್ ಯು ಆರ್ ಹಿಯರ್ ಇನ್ ದ ಮೆನ್ ಟು, ಸಖತ್ತಾಗಿರೋ ವರ್ಸಾಚಿ ಶರ್ಟ್, ವರ್ಸಾಚಿ ಶೂ ಹಾಕೊಂಡು ಹೋಗ್ಬೇಕು ಫಂಕ್ಷನ್ಗೆ, ಅಥವಾ ಇನ್ಯಾವುದೋ ಒಂದು ಬ್ರ್ಯಾಂಡ್ ಹಾಕೊಂಡು ಹೋಗ್ಬೇಕು, ಕಾಂಜೀವರಂ ಸೀರೆನೇ ಬೇಕು ಅಂತ ಹಾಕೊಂಡು ಕಷ್ಟಪಟ್ಟು ದುಡಿಯುವಂತವ್ರು ನಾವು, ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿ ಇಡೋಂತವ್ರು ನಾವು. ಯಾವ್ದೋ ಒಂದು ಮದ್ವೆಗೆ ಹೋದ್ವಿ, ಸೂಪರ್ ಆಗಿರೋ ಮ್ಯಾಚಿಂಗ್ ಜುವೆಲ್ರಿ ಹಾಕೊಂಡು ಆ ಮದ್ವೆಲಿ ಅಯ್ಯೋ ನಮ್ಗೆ ನಾವೇ ಅಂತಾರದು, ಯಾಕೋ ಇಲ್ಲಿ ಚುಸ್ತಾ ಇದೆ, ಯಾಕೋ ಅಲ್ಲಿ ಚುಸ್ತಾ ಇದೆ ಅಂತ. ಅದಾದ ನಂತರ ಮನೆಗೆ ಹೋದ ನಂತರ ಅದನ್ನ ಬೆಚ್ಚಾಕ್ಬಿಟ್ಟು ಹೋಗಿ ನಮ್ಮ ಹಳೆ ನೈಟಿಗಳು, ಹಳೆ ಟಿ ಶರ್ಟ್ಸ್, ಚಡ್ಡಿಗಳು, ಶಾರ್ಟ್ಸ್, ಇಟ್ ಅಪ್ಲೈಸ್ ಟು ಆಲ್ ಮೆನ್ ಅಂಡ್ ವಿಮೆನ್, ಅದನ್ನ ಹಾಕೊಂಡು ಕೂತಾಗ್ಲೇ ಮನ್ಸ್ ಮುಖವನ್ನು ತೊಳೆದು, ಆ ಮೇಕಪ್ನ ಹಿಂದಿನ ಮುಖವನ್ನು ತೊಳೆದು ಕೂತಾಗ ಕೈಯಲ್ಲಿ ಹಿಡಿದಂತ ಚಿಕ್ಕ ಲೋಟ ಕಾಫಿ, ಇಟ್ ಈಸ್ ನಾಟ್ ಇವನ್ ಎನಿಥಿಂಗ್ ಕಾಸ್ಟ್ಲಿ, ಅ ವೆರಿ ಸಿಂಪಲ್ ಥಿಂಗ್. ಹಾಕೊಂಡು ಟಿವಿ ಇಲ್ಲ ಮನೆ ಜನದ ಜೊತೆ ಮಾತು, ಸುಖ ಅನ್ನೋದು ಇರೋದು ಅದರಲ್ಲಿ. ಆದ್ರೆ ನಾವು ಹುಡುಕೋದು ಸುಖವನ್ನ ಹೊರಗಡೆ, ಸುಖ ಅನ್ನೋದು ಇರೋದು ಒಳಗಡೆ, ಆದ್ರೆ ನಾವು ಅದನ್ನ ನೋಡಕ್ಕೆ ರೆಡಿ ಇಲ್ಲ. ಎಲ್ರಿಗೂ ಒಂದು ಡಿಯರ್ ಬಗ್ಗೆ ಗೊತ್ತು, ಏನಂದ್ರೆ ಡಿಯರ್ ಅದು ಕನ್ನಡದಲ್ಲಿ ಜಿಂಕೆ, ಮಸ್ಕ್, ದಟ್ಸ್ ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಜಿಂಕೆ, ಅದು ಸ್ವಲ್ಪ ಕೊಂಬೆಲ್ಲ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅದು ಇಡೀ ಜೀವನ, ತನ್ನ ಒಂದು ಕಂಪ್ಲೀಟ್ ಜೀವನ ಆ ಜಿಂಕೆ ಓಡ್ತಾನೆ ಇರುತ್ತಂತೆ, ಓಡ್ತಾನೆ ಇರುತ್ತೆ, ಓಡ್ತಾನೆ ಇರುತ್ತೆ, ಓಡ್ತಾನೆ ಇರುತ್ತೆ. ಏನೋ ಒಂದು ಹುಡುಕಾಟದಲ್ಲಿ, ನಮ್ ಜೀವನ ಅಷ್ಟೇ, ಏನೋ ಒಂದು ಹುಡುಕಾಟದಲ್ಲಿ ಓಡ್ತಾನೆ ಇದೀವಿ. ಇವತ್ ಕರೋನಾ ಏನ್ ಮಾಡ್ಬಿಡ್ತು ಅಂದ್ರೆ, ಆ ವಕ್ತ್ಗೆ ರಫ್ತಾರ್, ಆ ರನ್ನಿಂಗ್ಗೆ ಎಷ್ಟು ಮಟ್ಟಿಗೆ ಬ್ರೇಕ್ ಆಗ್ಬಿಡ್ತು ಅಂತ ಹೇಳಿದ್ರೆ, ಓಡೋ ಸೀನೆ ಇಲ್ಲ, ಎಲ್ರೂ ಮನೇಲಿ ಇದೀವಿ. ಬದುಕು ನಿಂತೋಯ್ತಾ, ಪ್ರಪಂಚ ನಿಂತೋಯ್ತಾ, ಏನ್ ನಿಂತೋಯ್ತು, ಏನು ನಿಂತು ಹೋಗಿಲ್ಲ, ಲೈಫ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಆದರೆ ಸಾವು ಒಂದು ನಿಂತೇ ಇಲ್ಲ. ಇವತ್ತು ಬೆಳಿಗ್ಗೆ ನನ್ಗೆ ಫೇಸ್ಬುಕ್ ಅಲ್ಲಿ 4 ಜನ ಸತ್ತೋಗಿದ್ದಾರೆ ಅಂತ ಟ್ಯಾಗ್ ಮಾಡಿದ್ದಾರೆ ಜನ. ಭಯ ಆಗತ್ತೆ, ಇಬ್ರು ಕೋವಿಡ್ ಇಂದ, ಒಬ್ರು ಸೂಯಿಸೈಡ್ ಇಂದ, ಇನ್ನೊಬ್ರು ಹಾರ್ಟ್ ಅಟ್ಯಾಕ್ ಆಗಿ. ಸೊ ಏನಾದ್ರೂ ನಿಂತಿಲ್ಲ ಅಂದ್ರೆ ಅದು ನಮ್ಮ ಆಲೋಚನೆಗಳು, ನೆಗೆಟಿವ್ ಆಲೋಚನೆಗಳು, ಅದು ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಸೊ ನಾವು ಅದನ್ನೇ ಹೇಳೋದು. ಮಾಯಾ ಮುರುಗ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೆಲ್ಪ್. ಮಾಯಾ ಮುರುಗ, ಅದು ಮಸ್ಕ್ ಎಕ್ಸಾಕ್ಟ್ಲಿ, ಅದು ಓಡ್ತಾನೆ ಇರುತ್ತೆ, ಓಡ್ತಾನೆ ಇರುತ್ತೆ, ಓಡ್ತಾನೆ ಇರುತ್ತೆ. ಯಾಕೆ? ಇಟ್ ಇಸ್ ಸರ್ಚಿಂಗ್ ಫಾರ್ ಸಮಥಿಂಗ್. ಅದು ಒಂದು ಒಂದು ಸುಂದರವಾದಂತ ಒಂದು ಸ್ಮೆಲ್ ಅನ್ನ ಹುಡ್ಕೊಂಡು ಓಡ್ತಾನೆ ಇರುತ್ತಂತೆ. ಅದು ಬಿದ್ದು ಸತ್ತು ಬಿದ್ದಾಗ ಅದಕ್ಕೂ ಗೊತ್ತಾಗಲ್ಲ, ಆಕ್ಚುಲಿ ಆ ಸುಂದರವಾದಂತ ಸ್ಮೆಲ್ ಬರ್ತಾ ಇದ್ದಿದ್ದು ಅದು ಸ್ವಂತ ಕಿವಿಯಿಂದ. ಹಾಗಾಗಿ ನಮ್ದು ಬದುಕೆಲ್ಲ ಅಷ್ಟೇ, ನಮಗ್ ಸತ್ ಮೇಲೆ ಗೊತ್ತಾಗಲ್ಲ ಏನು ಅಂತ ನಮ್ಮ ವ್ಯಾಲ್ಯೂ, ಇನ್ನೊಬ್ರು ಗೊತ್ತಾಗತ್ತಷ್ಟೇ. ಸೊ ಹಾಗಾಗಿ ವೈ ಆರ್ ಯು ರನ್ನಿಂಗ್, ಯು ಆರ್ ರನ್ನಿಂಗ್ ಬಿಹೈಂಡ್ ವಾಟ್, ಯಾವ್ದ್ರಿಂದ ಓಡ್ತಾ ಇದ್ದೀರಾ, ಆ ಪ್ರಶ್ನೆ ನಿಮ್ಗ್ ನೀವೇ ಹಾಕೊಳ್ಳಿ. ಏನಕ್ಕೆ ಓಡ್ತಾ ಇದ್ದೀರಾ, ಎಷ್ಟು ಓಡ್ಬೇಕು, ಅವಶ್ಯಕತೆ ಇದೆಯಾ ಇಲ್ವಾ? ಯಾವತ್ತೋ ಸತ್ತೋಗ್ತೀನಿ ಅಂತ ಹೇಳಿ ಇವತ್ತು ಬದುಕನ್ನು ಸಾವ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆಯಾ? ಈ ಆಲೋಚನೆಗಳೆಲ್ಲ ನಿಮ್ಗೆ ನಾನು ಹಾಕ್ತಾ ಇದ್ದೀನಿ, ಆನ್ಸರ್ಸ್ ನನ್ನ ಹತ್ರ ಅಂತೂ ಇಲ್ಲ, ಆನ್ಸರ್ಸ್ ಎಲ್ಲ ನಿಮ್ಮ ಹತ್ರನೇ ಇರೋದು. ನಾನು ನನ್ನ ಒಂದು ಪ್ರಶ್ನೆಗೆ, ನನ್ನ ಒಂದು ಲೈಫ್ಗೆ, ನನ್ನ ಒಂದು ಆಲೋಚನೆಗೆ ಅಷ್ಟೇ, ನನ್ನ ತುಂಬಾ ಚಿಕ್ಕ ಬ್ರೈನ್, ನನ್ನ ಬ್ರೈನ್ ಇರೋದೇ ಇಷ್ಟೇ ಇಷ್ಟು, ಅದು ಯೋಚನೆ ಮಾಡೋದು ಇನ್ನು ಇಷ್ಟೇ. ಜಾಸ್ತಿ ನಾನು ಆನ್ಸರ್ಸ್ ತಗೊಂಡು ನಿಮಗೆ ಕೊಡಕ್ಕದ್ದು ಇಲ್ಲ, ನಾನ್ ಬರೀ ಪ್ರಶ್ನೆ ಅಷ್ಟೇ ಹಾಕೋದು, ಉತ್ತರ ನೀವಷ್ಟೇ ಕೊಟ್ಕೋಬೇಕು. ತುಂಬಾ ಸುಂದರವಾದ ಬದುಕು, ನಿಮ್ಮ ಮನೆ ಬಾಗಿಲಿಗೆ ಬಂದು ನೀವು ಒಳಗಡೆ ಕೂತ್ಕೊಂಡು ಆರಾಮಾಗಿ ಕೂತಾಗ್ಲೇ ಅಷ್ಟು ಭವ್ಯ ಬದುಕು ಕಾಣಿಸುತ್ತೆ. ಅವ ಎಲ್ಲೂ ಏನು ಚುಟ್ಸಲ್ಲ, ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಹಾಕಿದಂತ ಶೂ. ಮೊನ್ನೆ ನನ್ನ ಕಸಿನ್ ಒಂದು ಶೂ ತಗೊಂಬಂದಿದ್ದ, ವರ್ಸಾಚಿದು, ಇಟ್ ಇಸ್ ಲೈಕ್ ವಾಟ್, 32,000 ರೂಪಾಯಿ ಅಂತೆ ಆ ಶೂಗೆ. ಅದನ್ನ ಹಾಕೊಂಬಿಟ್ಟು ಅಕ್ಕ ಚುಚ್ತಾ ಇದೆ, ಚುಚ್ತಾ ಇದೆ ಅಂತಾನೆ. ನಾನು ಅವಾಗ ಅನ್ಕೊಂಡೆ 300 ರೂಪಾಯಿ ಕಟ್ಟಿ ನಾನು ಚಪ್ಪಲಿ ತಗೊಂಡಿದ್ದೀನಿ, ಅದು ಚುಚ್ತಾ ಇದೆ. ಸೊ ಬೇಸಿಕಲಿ ಖುಷಿ ಅನ್ನೋದು ಇರೋದು ನಾವು ಹುಡುಕುವಂತ ಕ್ವಾಲಿಟಿ ವಸ್ತುವಲ್ಲಿ. ಆ ಎರಡೂ ಚಪ್ಪಲಿಗಳನ್ನ ಇಬ್ರು ಬಿಚ್ಚಿ ಕೂತ್ಕೊಂಡ್ರೆ ಆರಾಮಾಗಿದ್ವಿ. ಸೊ ಹಾಗಾಗಿ 300 ಚುಚ್ತಿತ್ತು, 30,000 ಚಪ್ಪಲನ್ನು ಚುಚ್ತಾ ಇತ್ತು. ಚುಚ್ತೇ ಇದ್ದಿದ್ದು ನೈಜತೆ, ನೈಸರ್ಗಿಕತೆ ಅನ್ನೋದು, ನ್ಯಾಚುರಲಿಟಿ. ವಾಟ್ ಎವರ್ ಇಸ್ ನ್ಯಾಚುರಲ್ ಇಸ್ ಆಲ್ವೇಸ್ ಬ್ಯೂಟಿಫುಲ್, ವಾಟ್ ಎವರ್ ಇಸ್ ನಾಟ್ ಇಟ್ ಇಸ್ ನೆವರ್ ಬ್ಯೂಟಿಫುಲ್. ಸಿಂಥೆಟಿಕ್ ಥಿಂಗ್ಸ್, ನೀವು ಸಿಂಥೆಟಿಕ್, ನಾವು ಹೇಳ್ತೀವಿ ಸಿಂಥೆಟಿಕ್ ಬಟ್ಟೆ ಏನು ನಾಟ್ ರೈಟ್ ಅಂತ ಹೇಳಿ.
ಹಾಲನ್ನ ಹಾಲಾಗೆ ಕುಡಿದಾಗ ನಮಗೆ ಎಲ್ರಿಗೂ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸ್ ಅದು ಏನೆಲ್ಲ ಇರುತ್ತೋ ಅದು ನಿಮ್ ಅದನ್ನ ಇಟ್ಟು ಕೆಡಿಸಿ ಕೆಮಿಕಲ್ ಹಾಕಿ ಇನ್ನೇನೋ ಮಾಡಿ ಪ್ರಿಸರ್ವೇಟಿವ್ ಹಾಕಿ ಇನ್ನೇನೋ ವಸ್ತುವನ್ನ ಕ್ರಿಯೇಟ್ ಮಾಡಿ ಎಕ್ಸ್ಪೈರಿ ಡೇಟ್ 3 ತಿಂಗಳಂತೆ ಆ 3 ತಿಂಗಳವರೆಗೂ ತಿನ್ಕೊಳ್ಳಿ ಅಂತ ಹೇಳಿ ಅದರೊಳಗಡೆ ಪ್ರಿಸರ್ವೇಟಿವ್ಸ್ ಹಾಕಿ. ಪ್ರಿಸರ್ವೇಟಿವ್ಸ್ ಲೈಕ್ ಸೋಡಿಯಂ ಮೆಟಾ ಬೈಸಲ್ಫೇಟ್. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಐ ವಿಲ್ ಟೆಲ್ ಯು ದ ರೀಸನ್. ಇದು ಕ್ಲಾಸ್ 2 ಪ್ರಿಸರ್ವೇಟಿವ್ಸ್. ಇದನ್ನ ಹಾಕಿ ತಿನ್ಸ್ತಾರೆ, ತಿಂದ ನಂತರ ಮಗುವಿಗೆ ಹೊಟ್ಟೆ ನೋವು. ಯಾಕೆ ಅದ್ರ ಬದಲು ಆಲೆ ಕುಡಿಸಿರಾಗೋಗ್ತಿತ್ತು. ಸೊ ನೆಕ್ಸ್ಟ್ ಟೈಮು ಪ್ರೋಟೀನು ವಿಟಮಿನ್ನು ಎಲ್ಲಾ ಬೇಕು ಅಂತ ಹೇಳಿ ಕಾಸ್ಟ್ಲಿ ವಸ್ತುಗಳನ್ನ ಹುಡುಕೋ ಮಂದ ಕಾಯಿಲೆಯನ್ನ ತರ್ಸ್ಕೊಳ್ಳೋದ್ರ ಬದಲು 1 ಲೀಟರ್ ಹಾಲು ಐ ಥಿಂಕ್ ಇಟ್ ಇಸ್ 20 ರುಪೀಸ್ ಅದನ್ನ ತಗೊಂಬಂದು ಸಿಂಪಲ್ ಆಗಿ ಕಾಯಿಸ್ಬಿಟ್ಟು ಆರಾಮಾಗಿ ಕುಡಿರಿ, ಅದ್ರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಎಲ್ಲಿವರೆಗೂ ಬದುಕು ನೈಜತೆ ನೈಸರ್ಗಿಕತೆ ಅಲ್ಲಿವರೆಗೂ ಇರುತ್ತೆ, ಬದುಕು ತುಂಬಾ ಸುಂದರವಾಗಿರುತ್ತೆ. ಎಲ್ಲಿವರೆಗೂ ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ಕೊಂಡು ಕೆಮಿಕಲ್ಸ್ ಅನ್ನ ಆಡ್ ಮಾಡ್ತಾ ಇರ್ತೀವಿ, ಬಾಡಿಯಲ್ಲಿ ಕೆಮಿಕಲ್ ಬ್ಯಾಲೆನ್ಸ್ ಕಂಪ್ಲೀಟ್ಲಿ ಹೆಚ್ಚು ಕಡಿಮೆ ಆಗಿ ಮೆಂಟಲಿ ನಾವು ಡಿಸ್ಟರ್ಬ್ ಆಗೋದಂತೂ ಗ್ಯಾರಂಟಿ. ಸೊ ಹಾಗಿದ್ದಾಗ ವೆರಿ ಸಿಂಪಲ್, ಸನಾತನ ಧರ್ಮ ಹೇಳ್ಕೊಟ್ಟಿದ್ದು ನಮಸ್ಕಾರ ಮಾಡುವಂತ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಪೀಪಲ್ ವಾಟ್ ಟು ಡೂ? ದೇರ್ ಆರ್ ಅದರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರೋಟೀನ್ ನಂಗೆ ಸೋಯಾ ಬೀನ್ಸ್ ಇದೆ, ಸೊ ಹಾಗಾಗಿ ಪ್ಲೀಸ್ ಲುಕ್ ಫಾರ್ ದ ನೆಕ್ಸ್ಟ್ ಆಲ್ಟರ್ನೇಟಿವ್ ಫಾರ್ ಪ್ರೋಟೀನ್ಸ್, ಅಷ್ಟೇ ಸಿಂಪಲ್. ಸೊ ಪಾಪ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅವ್ರ ಕಷ್ಟ ನಮ್ಗೆ ಟೋಟಲಿ ಅರ್ಥ ಆಗುತ್ತೆ. ಈಗ ಹಾಲೇ ವಿಷವಾಗುವಂತ ಒಂದು ಸಾಧ್ಯತೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಜನರಲ್ಗೆ ಆಗುತ್ತೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಲ್ಯಾಕ್ಟೋಸ್ ಅನ್ನೋದು ಒಂದು ಮಿಲ್ಕ್ ಅನ್ನ ಡೈಜೆಸ್ಟ್ ಮಾಡೋ ಒಂದು ಹಾರ್ಮೋನು, ಅದು ದೇಹದಲ್ಲಿ ಇಲ್ಲದೆ ಇದ್ದಾಗ ಹಾಲು ಕುಡಿದ್ರೆ ಅವ್ರಿಗೆ ವಾಂತಿ ಬರಂಗಾಗುತ್ತೆ, ಅಲರ್ಜಿ ಆಗುತ್ತೆ. ಸೊ ಹಾಗಾಗಿ ಇಟ್ ಸೆಲ್ಫ್ ಇಸ್ ಡ್ಯೂ ಟು ಇಂಟೇಕ್ ಆಫ್ ಕೆಮಿಕಲ್ಸ್. ದಟ್ ಇಸ್ ಆಲ್ಸೋ ಒನ್ ಆಫ್ ದ ಪಾಸಿಬಲ್ ರೀಸನ್ಸ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಗಕ್ಕೆ. ಕೆಲವ್ರಿಗೆ ಕೆಮಿಕಲ್ ರೀಸನ್ಸ್, ಇನ್ನೊಂದು ಇನ್ಬಿಲ್ಟ್ ಪ್ರಾಬ್ಲಮ್ಸ್ ಇರ್ತವೆ. ಸೊ ಹಾಗಾಗಿ ಅದೊಂದು ಕಾರಣ. ಸೊ ಹಾಗಾಗಿ ದ ನೆಕ್ಸ್ಟ್ ಟೈಮ್ ಯು ಬೈ ಎನಿಥಿಂಗ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಯೋಚನೆ ಮಾಡಿ ಖುಷಿ ಅನ್ನೋದು ಎಲ್ಲಿದೆ ಅಂತ ಹೇಳಿ. ಈಗ ನಾವು ಸನಾತನ ಧರ್ಮ ಹೇಳ್ದೆ, ಕೃಷ್ಣ ಹೇಳ್ದೆ. ಕೃಷ್ಣ ಏನ್ ಹೇಳ್ದ ಕೇಳಿದೀವಿ ಎಲ್ರು. ನಮ್ಮ ಹತ್ರ ಎಲ್ರಿಗೂ ಕೃಷ್ಣ ಟ್ರೀಟ್ಮೆಂಟೇ ಇರೋದು. ಕೃಷ್ಣ ಟ್ರೀಟ್ಮೆಂಟ್ ಯಾವ್ದು ಅಂದ್ರೆ ಅರ್ಜುನ ಪ್ರಾಬ್ಲಮ್ಸ್ಗೆ. ಅರ್ಜುನ ಪ್ರಾಬ್ಲಮ್ಸ್ ಯಾವ್ದು ಅಂದ್ರೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್, ಮಾನಸಿಕ ಸಮಸ್ಯೆಗಳು. ಮಾನಸಿಕ ಸಮಸ್ಯೆಗಳು ಅಂದ್ರೆ ವೆರಿ ಸಿಂಪಲ್, ಒಂದು ಹೆಣ್ಣಿನ, ಒಂದು ಮನುಷ್ಯನ, ಒಂದು ವ್ಯಕ್ತಿಯ ಅಯ್ಯೋ ನನ್ ಕೈಲಿ ಆಗಲ್ಲ ಅನ್ನೋ ಪ್ರಶ್ನೆಗಳಿಗೆ ಅರ್ಜುನ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಅದರಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂತ ಸೊಲ್ಯೂಷನ್ನೇ ಕೃಷ್ಣ ಟ್ರೀಟ್ಮೆಂಟ್. ಕೃಷ್ಣ ಟ್ರೀಟ್ಮೆಂಟ್ ಭಗವದ್ಗೀತೆಯಲ್ಲಿ ಬಹಳಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. 18 ಚಾಪ್ಟರ್ಗಳಲ್ಲಿ ಒಂದೊಂದೇ ಸಿಂಗಲ್ ಸೆಂಟೆನ್ಸ್ ಅಲ್ಲಿ ಓದ್ಬಿಟ್ಟಿದ ತಕ್ಷಣನೇ ನಿಮ್ಗೆ ಫುಲ್ ಟ್ರೀಟ್ಮೆಂಟ್ ಗೊತ್ತಾಗ್ಬಿಡುತ್ತೆ. ಭಗವದ್ಗೀತೆ ಓದಿರೋರು ಎಷ್ಟೋ ಜನ ಇದ್ದೀರಾ, ಪಾರಾಯಣ ಮಾಡಿರೋರು ಎಷ್ಟೋ ಜನ ಇದ್ದೀರಾ, ಆದ್ರೂ ಯಾಕೆ ಹಿಂಗೆ? ಓಕೆ, ಪ್ಲೀಸ್ ಟಾಕ್ ಇನ್ ಇಂಗ್ಲಿಷ್ ಟು. ಐ ವಿಲ್ ರಿಪೀಟ್ ದಿಸ್ ಥಿಂಗ್ಸ್. ವಿ ಆಲ್ ಹ್ಯಾವ್ ಅ ಲಾಟ್ ಆಫ್ ಅರ್ಜುನ ಪ್ರಾಬ್ಲಮ್ಸ್. ಅರ್ಜುನ ಪ್ರಾಬ್ಲಮ್ಸ್ ಆರ್ ದೋಸ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್. ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಲೈಕ್ ಓ ಮೈ ಗಾಡ್, ವೈ ಇಸ್ ಮೈ ಲೈಫ್ ಲೈಕ್ ದಿಸ್, ವೈ ಇಸ್ ದಟ್ ಐ ಕಾಂಟ್ ಡೂ ಎನಿಥಿಂಗ್, ಐ ಜಸ್ಟ್ ಕಾಂಟ್ ಡೂ ಎನಿಥಿಂಗ್, ಐ ಆಮ್ ನಾಟ್ ಫಿಟ್ ಫಾರ್ ಎನಿಥಿಂಗ್, ಐ ಕೆನಾಟ್ ಫೈಟ್ ಮೈ ಪ್ರಾಬ್ಲಮ್ಸ್, ಐ ಡೋಂಟ್ ಹ್ಯಾವ್ ದ ಕೇಪಬಿಲಿಟೀಸ್, ಐ ಡೋಂಟ್ ಹ್ಯಾವ್ ಆಲ್ ದ ಟೆಕ್ನಿಕಲ್ ಕ್ವಾಲಿಟೀಸ್ ವಿಚ್ ಐ ಕ್ಯಾನ್ ಡೀಲ್ ವಿತ್ ಎನಿಥಿಂಗ್. ದೀಸ್ ಆರ್ ಆಲ್ ದ ವೇಸ್ ವಿ ಥಿಂಕ್. ದೀಸ್ ಆರ್ ಆಲ್ ದ ನೆಗೆಟಿವ್ ವೇಸ್ ವಿ ಥಿಂಕ್. ದಿಸ್ ಥಾಟ್ ಪ್ರೋಸೆಸ್ ವಿಚ್ ಐ ಥಿಂಕ್ ಇಸ್ ಕಾಲ್ಡ್ ಅರ್ಜುನ ಪ್ರಾಬ್ಲಮ್ಸ್. ಫಾರ್ ದೀಸ್ ಅರ್ಜುನ ಪ್ರಾಬ್ಲಮ್ there were solutions which Lord Krishna gave. That was called Lord Krishna treatment, which I feel it's personally very very important. Lord Krishna treatment. So Lord Ramayana tells what to do, Mahabharata tells what not to do, Gita tells how to lead life. Lovely. So the next time I request all our elders sitting out here, please leave your legacy and go. Don't take away your legacy. Don't be so selfish. Please live your legacy back to your children. Because you know everything. You know a lot of things. Because one simple sentence alli avaru helibitru. Enanta Archana madam avaru heltare, Ramayana tells what to do, Mahabharata tells what to do, Gita tells how to lead life anta heltare. Yeah, so it is like the Krishna treatment to all the Arjuna problems. We are all like Arjunas. We all have questions inside our mind. Gita has 18 verses. In 18 verses, every single chapter tells one single sentence. So it is up for us to read what it is. So my single suggestion is, read it. Tell it to your next generation. Ayyo, nam maat yaar keltare.
Your own children are just a replica of your own self. If you could not deal with them, it's like they're dealing with you too. Stop complaining, start treating them and just teach them. That's extremely important. Ayo, my child won't listen to me. Ayo, my daughter won't listen to me. It's okay. They will never listen. You need to make them find ways them, find the ways to make them listen to you. Nan maga nan maate kelala. Nan maglu nan maate kelala. Atta complain madadre artha madkoli. Avaru nimma xerox copy. So you're dealing with smaller version of you. Nimma ondu chick version anne neevu deal maartaradu. Nimmanna neevu heng deal maadkantira, neevu avar jothe hange deal maartira. Avaru nan maat keli anta galatege nintkondre avaru kelala. So hagagi nimmanna neevu follow madbeku. I conduct webinars, Indian values. Kalpana Madamoru, she conducts webinars on Indian values, the forgotten ones, every week, Saturday from 11:30. I'm very happy that you're bringing all of them here in this forum. Thank you so much for your appreciation, which is very, very important. I cannot tell something new, something out of the world. Yellru adhane helutare. Bible adhane helutte. Quran adhane helutte. Bhagavad Gita adhane helutte. No single book or the holy book says kill somebody. Nobody says that. Sul hela anta heli yaru helkodala. ಮೋಸ ಮಾಡು ಅಂತ ಹೇಳಿ ಯಾರು ಹೇಳ್ಕೊಡಲ್ಲ. ಎಲ್ಲರೂ ಹೇಳದೆ ಒಳ್ಳೇದ್ ಮಾಡು, ನಿನ್ ಕೈಲಾಗಿದ್ ಮಾಡು, ಈ ರೀತಿ ಮಾಡು ಅಂತಾನೆ ಹೇಳುತ್ತೆ. ಸೊ ಅವ್ರು ಹೇಳೋ ಭಾಷೆ ಬೇರೆ ಇರ್ಬೋದು, ಹೇಳೋ ಭಾವ ಬೇರೆ ಇರ್ಬೋದು, ಆದ್ರೆ ಅರ್ಥ ಒಂದೇ. ವೆರಿ ವೆರಿ ಸಿಂಪಲ್. ಸೊ ಐ ಟೋಟಲಿ ಅಪ್ರಿಷಿಯೇಟ್ ಯು ಮ್ಯಾಮ್. ಹ್ಯಾಟ್ಸ್ ಆಫ್ ಟು ಯು ಫಾರ್ ಯುವರ್ ವರ್ಕ್ ವಿಚ್ ಯು ಆರ್ ಡೂಯಿಂಗ್. ಮತ್ತಷ್ಟು ಮಗದಷ್ಟು ನಿಮ್ಗೆ ಒಳ್ಳೇದಾಗ್ಲಿ. So if anybody else can actually utilize this and give awareness to the world is very, very important. So I would like to tell you all one thing. Chemicals bagge na maatadta idvi. We were talking about Sanatana Dharma and we were talking about lactose intolerance. All these things just sum up to one thing. The three important words. Aa more important padagalu gottidre hennu makkalige avara life complete balance agirutte. There are three important words. If you know these three important words, your mental health is under complete control. Emotionally, you are very, very strong. So, our three important words and nanage neevu type martta hogi. I want to know what is that. You all know. I'm waiting for the answers. Three important words. Good evening. Oh, good evening, Devta aunty. Question, please. Yeah, the question is the three important words. Okay, the first answer has already come. Confidence, patience, persistence. Lovely. Devta says, Devta BN madam says patience. Archana madam says persistence. Archana madam also says confidence. Yes, sorry. You asked for the question, Kalpana madam. My three important words, which actually... If you know those three important words, you know the whole mental health for about a woman and a man too. And emotional empowerment of today's woman is very, very important, because today's women was not like the previous women. So today's women need that three words. What are the three words? Okay, I get answers like enta cooperative, love, let go, forget. Lovely. DG says ego. Lovely, sir. DG, sir, that was nanna namaskara nimage. You say it is ego. Lovely word. Self belief, hard work and persistence. Shasha David says that. Ramanathan Narayan says affection. Clara Jennifer says confidence, self confidence. Lovely, beautiful answers coming in. Archana says compliment and cooperate. Kalyani Ganapati says perseverance, patience and tolerance. Lovely, beautiful. Ella tarada adjectives bartha ide. Okay, Kalpana Mohan says patience, perseverance and passion. Lovely, beautiful. Any more answers? Great answers coming in. Lion, Raja Shankara sir, he says it is self confidence. Deepak Suman says respect each other. Lovely. One more person says leave ego. And
Shama says love unity and oneness, love unity and oneness. Beautiful compliment and confidence. Vani Raj or Helodu. Priya Krishnan and Usha Kumari says loving and caring. Lovely, beautiful. These are all fantastic answers. Lovely. Go ahead. Please go ahead. I'm loving the responses. ಮತ್ತೊಂದ್ಸತಿ ಕನ್ನಡದಲ್ಲಿ ಹೇಳ್ತೀನಿ. ಆ ಒಂದು ಪ್ರಶ್ನೆ ಏನಂದ್ರೆ, ಈ ಮೂರು ಪದಗಳು ಇದ್ದರೆ, ಕರೆಕ್ಟ್ ಆಗಿ ನಮ್ಮಲ್ಲಿ ಇದ್ದರಾಗ ನಮ್ಮ ಮಾನಸಿಕ ಆರೋಗ್ಯ ಅಂದ್ರೆ ನಮ್ಮ ಎಮೋಷನಲ್ ಎಂಪವರ್ಮೆಂಟ್, ಎಮೋಷನಲ್ ಎಂಪವರ್ಮೆಂಟ್ ಅಂದರೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಮೂರು ಪದಗಳಿದ್ದಾಗ ನಮ್ಮ ಎಮೋಷನಲ್ ಎಂಪವರ್ಮೆಂಟ್ ಆಫ್ ಟುಡೇಸ್ ವುಮನ್ ವಿ ವಿಲ್ ಬಿ ಸೂಪರ್. ಸೊ ಏನದು ಮೂರು ಪದಗಳು? ಕನ್ನಡದಲ್ಲೂ ಹಾಕ್ಬೋದು, ಇಂಗ್ಲಿಷ್ ಅಲ್ಲೂ ಹಾಕಿ. ನಿಮ್ಮ ಅಬ್ಜೆಕ್ಟಿವ್ಸ್ ಏನೇನಿದೆ, ನಿಮ್ಮ ಮನಸ್ಸಲ್ಲಿ ಏನೇನು ಆನ್ಸರ್ ಮಾಡ್ಬೇಕು ಹಾಕಿ. ಇವತ್ತಿನ ಇಂಪಾರ್ಟೆಂಟ್ ದಿನ ಯಾಕೆ ಅಂತಂದ್ರೆ, ಇವತ್ತು ನಾವು ಏನ್ ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ, 8:30 ಆದ್ಮೇಲೆ ಇದು ಹಿಸ್ಟ್ರಿ ಆಗೋಗುತ್ತೆ. ಇವಾಗ ಟುಡೇ ನೌ ನೌ ಇಟ್ಸ್ ಪ್ರೆಸೆಂಟ್. ಅಟ್ 8:30 ಆಟೋಮ್ಯಾಟಿಕ್ ಝೂಮ್ ಇದನ್ನ ಆಫ್ ಮಾಡ್ಬಿಡುತ್ತೆ. 8:30 ಆದ್ಮೇಲೆ ಇಟ್ಸ್ ಗೋಣ್ ಬಿ ಹಿಸ್ಟ್ರಿ. ಹಿಸ್ಟ್ರಿ ಆದ್ಮೇಲೆ ಇಟ್ಸ್ ಗೋಣ್ ಬಿ ಅ ಮೆಮರಿ. ಮೆಮರಿ ಪಾಸಿಟಿವ್ ಆಗಿರ್ಬೇಕು. ಅಯ್ಯೋ ನಾನ್ ಆನ್ಸರ್ ಮಾಡ್ಬೇಕಿತ್ತು, ಅಯ್ಯೋ ನಾನ್ ಕೇಳಿಸ್ಕೊಬೇಕಿತ್ತು, ಅಯ್ಯೋ ನಾನು ಇನ್ನೊಬ್ಬರನ್ನ ಕರ್ಕೊಂಡ್ ಬರ್ಬೇಕಿತ್ತು, ಆ ಅಯ್ಯೋ ರಿಗ್ರೆಟ್ಸ್ ಬೇಡ. ಸೊ ಹಾಗಿದ್ದಾಗ ಆನ್ಸರ್ ಗೆಟ್, ಯಾರನ್ನ ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ ಬನ್ನಿ, ಎಷ್ಟು ಕೇಳಿಸ್ಕೋಬೇಕು ಕೇಳಿಸ್ಕೊಳ್ಳಿ. 8:30 ನೀವು ಇಲ್ಲಿರಿ. 8:30 ಆದ್ಮೇಲೆ ನಾನು ನಿಮ್ಮನ್ನ ಕೇಳ್ಕೊಳ್ಳಲ್ಲ, ಯಾಕಂದ್ರೆ ಝೂಮ್ ಆಟೋಮ್ಯಾಟಿಕ್ ಕನೆಕ್ಟ್ ಕಟ್ ಮಾಡ್ಬಿಡುತ್ತೆ. ಆನ್ಸರ್ಸು ಹಾಕಿ. ಪ್ರಶ್ನೆಗಳಿಗೆ ಏನಂದ್ರೆ, ಸರ್ವಿಸ್ ಅಂಡ್ ಹ್ಯುಮ್ಯಾನಿಟಿ ಅಂತ ಚಿನ್ನಪ್ಪ ಸರ್ ಹೇಳ್ತಾರೆ. ಹೆಲ್ತ್ ಅಂತ ನಂಬರ್ ಇದೆ, ನನ್ಗೆ ಗೊತ್ತಾಗ್ತಿಲ್ಲ. ಬರ್ನಾಡ್ ಸೇಸ್ ಬಿ ಅಲೈವ್ ಲಿವ್ ದ ಮೂಮೆಂಟ್. ಓಕೆ ಲವ್ಲಿ. ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಬೈ ಟೋಲ್ಡ್ ಬೈ ಕ್ಲಾರಾ ಜೆನಿಫರ್. ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಕಾನ್ಫಿಡೆನ್ಸ್ ಟೋಲ್ಡ್ ಬೈ ವಿಜಯ ಆರ್. ಓಕೆ ಸೆಲ್ಫ್ ರೆಸ್ಪೆಕ್ಟ್ ಪೇಷನ್ಸ್ ಫ್ರಮ್ ಗೌರಮ್ಮ ಕೃಷ್ಣ. ಪೇಷನ್ಸ್ ಅಂತ ಗೌರಮ್ಮ ಹೇಳ್ತಾರೆ. ಗೌರಮ್ಮ ಅವರೇ ನಮಸ್ಕಾರ, ಸೂಪರ್ ಆನ್ಸರ್ ಹೇಳಿದ್ರೆ ರಾಮನಾಥನ್ ನಾರಾಯಣ ಅವರು. ಎಸ್ ಅಂತ ಹೇಳ್ತಾ ಇದಾರೆ. ಎಸ್ ಪದ ಎಸ್. ಓಕೆ YES. ಓಕೆ ಲವ್ಲಿ, ದಟ್ಸ್ ಲವ್ಲಿ ಆನ್ಸರ್. ಇನ್ನು ನೆಕ್ಸ್ಟ್ ನೀವು ಇನ್ನೊಂದು 5 ಆನ್ಸರ್ಸ್ ಬರ್ಲಿ ಅಂತ ನಾವು ವೈಟ್ ಮಾಡ್ತಾ ಇದೀವಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್. ಕ್ಯಾಮ್ರಾ ಮ್ಯೂಟ್ ಆಗಿದೆ, ಒಂದೇ ಒಂದ್ ನಿಮಿಷ, ನಿಮ್ ಆನ್ಸರ್ಸ್ ಬರ್ತಾ ಇರ್ಲಿ. ಸೆಲ್ಫ್ ಮೋಟಿವೇಶನ್ ಅಂತ ಒಂದು, ದಟ್ಸ್ ದಿ ಆನ್ಸರ್. ಸೆಲ್ಫ್ ಮೋಟಿವೇಶನ್ ಬೈ ಟೋಲ್ಡ್ ಬೈ ಕ್ಲಾರಾ ಜೆನಿಫರ್. ಫೇತ್ ಹೋಪ್ ಲವ್ ಇಸ್ ಅನ್ ಆನ್ಸರ್, ದಟ್ ಇಸ್ ಲವ್ಲಿ ಆನ್ಸರ್. ಎನಿಮೋರ್, ಇನ್ಯಾವುದಾದ್ರು ಪದಗಳು? ಈ ಮೂರು ಪದಗಳು ಇದ್ದಾಗ ನಮ್ಮ ಕಂಪ್ಲೀಟ್ ಎಮೋಷನಲ್ ಎಂಪವರ್ಮೆಂಟ್ ಸೂಪರ್ ಆಗಿರುತ್ತೆ ಹೆಣ್ಮಕ್ಕಳಿಗೆ. ಏನದು ಅಂತ ಬಿಲೀಫ್ ಅಂತ ಹೇಳಿ ಬರ್ತಾ ಇದೆ. ರಾಜೇಂದ್ರ ಪ್ರಸಾದ್ ಸರ್ ಹೇಳ್ತಾರೆ ಸೆಲ್ಫ್ ರಿಯಲೈಸೇಷನ್ ಅಂತ. ಕಲ್ಪನಾ ಮೋಹನ್ ಅವರು ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ಓಕೆ ಲವ್ಲಿ. 3 ವರ್ಡ್ಸ್, ಥಿಂಕ್ 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 ಕಿಂಗ್. ಕಮ್ ಆನ್, ಕೀಪ್ ಥಿಂಕಿಂಗ್. ನಿಮ್ಮ ಅಬ್ಜೆಕ್ಟಿವ್ಸ್ ಇನ್ ಲಿಸ್ಟ್, ನಿಮ್ಮ ವರ್ಬ್ಸ್ ಇನ್ ಲಿಸ್ಟ್, ನಿಮ್ಮ ನೌನ್ಸ್ ಇನ್ ಲಿಸ್ಟ್ ಅನ್ನ ಓಪನ್ ಮಾಡಿ. ಪ್ಲೀಸ್ ಓಪನ್ ಆಲ್ ದ ಲಿಸ್ಟ್ ಆಫ್ ಯುವರ್ ನೌನ್ಸ್, ಯುವರ್ ಅಬ್ಜೆಕ್ಟಿವ್ಸ್, ಯುವರ್ ವರ್ಬ್ಸ್. ಸೊ ಇಟ್ ಇಸ್ 3 ಸಿಂಪಲ್ ವರ್ಡ್ಸ್. ಶಾಶಾ ಡೇವಿಡ್ ಸೇಸ್ ಲವ್, ಫೇತ್ ಅಂಡ್ ಹೋಪ್. ಕಮ್ ಆನ್, ಥಿಂಕ್ 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 ಥಿಂಕ್. ನಾನು ಟಾಪಿಕ್ ಅನ್ನ ಹೇಳಿದ್ದೀನಿ. ಲವ್, ಶೇರ್ ಅಂಡ್ ಕೇರ್. ಲವ್ಲಿ ದೀಪಕ್ ಸುಮನ್ ಅವರೇ, ಹ್ಯುಮ್ಯಾನಿಟಿ ಅಂತ ಹೇಳ್ತಾರೆ ವಿಶ್ವನಾಥ್ ಅವರು. ದಟ್ಸ್ ಆಲ್ಸೋ ಬ್ಯೂಟಿಫುಲ್. ಲೆಟ್ ಮಿ ರಿಪೀಟ್ ನೌ, ಲಿಸನ್ ಟು ಮೀ ಆಲ್ ಆಫ್ ಯು, ಜಸ್ಟ್ ಲುಕ್ ಆಟ್ ಮೀ. ನಾನೊಂದು ಸ್ವಲ್ಪ ಸೆಲ್ಫಿಶ್ ವ್ಯಕ್ತಿ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಲುಕ್ ಆಟ್ ಮೀ. ಎಮೋಷನಲ್ ಎಂಪವರ್ಮೆಂಟ್ ಆಫ್ ಟುಡೇಸ್ ವುಮನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇವತ್ತಿನ ಹೆಣ್ಣಿನ ಮಹಿಳಾ ಸಬಲೀಕರಣ, ಎಸ್ಪೆಷಲಿ ಭಾವನಾತ್ಮಕ ಸಬಲೀಕರಣ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದರ ಭಾವನಾತ್ಮಕ ಸಬಲೀಕರಣಕ್ಕೆ ಮತ್ತೆ ಜನರಲ್ ಆಗ ಸಬಲೀಕರಣಕ್ಕೂ ಎಲ್ರಿಗೂ, ಫಾರ್ ದ ಮೆನ್ ಅಂಡ್ ದ ವುಮೆನ್, ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದೀಸ್ 3 ವರ್ಡ್ಸ್. ಈ ಮೂರು ಪದಗಳು, ಈ ಮೂರು ವಿಚಾರಗಳು ತುಂಬಾ ಇಂಪಾರ್ಟೆಂಟ್. ಆ ಮೂರು ವಿಚಾರಗಳು ಯಾವುದು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದೆ. ಐ ಆಸ್ಟ್ ದೀಸ್ 3 ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆಫ್ ದ ಕರೆಂಟ್ ಎಂಪವರ್ಮೆಂಟ್ ಆಫ್ ಅ ವುಮನ್ ಇಟ್ ಅನ್ ಅ ಮ್ಯಾನ್ ಟು ವುಮನ್ ಎಂಪವರ್ಮೆಂಟ್, ಎಸ್ಪೆಷಲಿ of mental health and especially the emotional empowerment. And these 3 words are very, very important. There are so many words which came up: love, faith, self-confidence, realization, and lot of things. 3 words. Again, let's go ahead. Please keep guessing.
ರೆಸ್ಪೆಕ್ಟ್ ಫಾರ್ ವಿಮೆನ್ ಅಂತ ಚಿನ್ನಪ್ಪ ಸರ್ ಹೇಳ್ತಾರೆ. ಗೋ ಹೆಡ್ ಅಂಡ್ ಗೆಸ್. ನಾನು ಹಂಗೂ ಹೇಳ್ತಾ ಇದ್ದೀನಿ, ಐಮ್ ಗಿವಿಂಗ್ ಯು ವರ್ಡ್ಸ್. ಪೇಷನ್ಸ್, ಟಾಲರೆನ್ಸ್ ಅಂಡ್ ಫರ್ಗಿವ್ನೆಸ್. ಶಮಾ ಮೇಡಮ್ ಸೇಸ್ ಪೇಷನ್ಸ್, ಟಾಲರೆನ್ಸ್ ಅಂಡ್ ಫರ್ಗಿವ್ನೆಸ್. ದಟ್ಸ್ ಅ ಫ್ಯಾಂಟಾಸ್ಟಿಕ್ ಟ್ರೈ, ಬ್ಯೂಟಿಫುಲ್ ಆನ್ಸರ್. ಪ್ಲೀಸ್ ಗೋ ಹೆಡ್ ಅಂಡ್ ಕೀಪ್ ಟ್ರೈಂಗ್. ತ್ರೀ ವರ್ಡ್ಸ್. ಲುಕ್ ಅಟ್ ಮೀ. ಲವ್ಲಿ ಸರ್, ರಾಮನಾಥನ್ ಸರ್, ಬ್ಯೂಟಿಫುಲ್ ಆನ್ಸರ್. ಐ ವಿಲ್ ರೈಟ್ ಡೌನ್ ದಟ್. ನಾನು ಆಕ್ಚುಲಿ ಇದನ್ನ ಬರ್ಕೊಂತಾ ಇದ್ದೀನಿ, ಲುಕ್ ಅಟ್ ಮೀ. ದಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಆನ್ಸರ್. ಆನ್ಸರ್ ಆಫ್ ದ ಡೇ. These claps are for, I'll tell you his exact name. Namma nimma preetiya Ramanathan Narayan avaru heladanta answer, look at me. That was really lovely. Beautiful answer. Accept, adjust, accommodate. Beautiful try. Beautiful. A. Lovely. That is also the beautiful answer. Compete with yourself. Raise your bar. Beautiful. Beautiful. Compete with yourself. Raise your bar. That is also a beautiful try. Wonderful answer. Please go ahead and keep thinking. Nan mobile phone charge kadme aagibidide, I'll put it for charging. Please don't mind. Never give up. Bernard, you are saying the answer is never give up. That's also a fantastic try. Do you mind if I just get up and put my phone for charging? Illadra off aagibidute. Love yes, elders. Yes, Prema madam says love elders. Secret, confidential and controversial. Controversial. Lovely. Handmaklu anta idmele adu controversial illade idre majane irala. 1 minute, I'm here behind the screens. Don't worry, I'm not gone anywhere. So that is not the answer. Your answers, I'm waiting for that. Now there is one more, two more answers. You know, surviving, striving, smiling. Lovely. Pankaja Veni says that live your life in individuality. Kalpana Mohan says that. Yeah, that all these are beautiful tries. Go ahead and do that. Sorry, I had to change my position because my phone has got switched off. It will get switched off if I don't put it for charging. Charge hakidive. So am I visible properly? Okay. My answers are still waiting. Simplicity is a secret of beauty. Wow. Shama madam says that MK iPhone anta, I don't know who that is. Okay, so Malini madam, namaskara, how are you? Respect each other, talk politely. How are you? So her answer is respect each other, talk politely. That was a beautiful answer. Yeah, any more answers coming in? Okay, finally, I will tell you that in some time. Emotional empowerment is very important of today's woman. ಅಂದ್ರೆ ಮಹಿಳೆಯ ಒಂದು ಮಾನಸಿಕ ಸಬಲೀಕರಣ, ಎಸ್ಪೆಷಲಿ ಭಾವನಾತ್ಮಕ ಸಬಲೀಕರಣ ತುಂಬಾ ಇಂಪಾರ್ಟೆಂಟ್. ಯಾಕೆ ನಿಮ್ಮ ಪ್ರಕಾರ ಯಾಕೆ? ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್ ಇಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್. ಎಂಪತಿ ಇಸ್ ದಿ ಆನ್ಸರ್. ಓಕೆ, ಕಲ್ಪನಾ ಮೇಡಮ್ ಸೇಸ್ ಎಂಪತಿ, ಫೈನ್. ಐ ಹ್ಯಾವ್ ನೆಕ್ಸ್ಟ್ ಪುಟ್ ದ ನೆಕ್ಸ್ಟ್ ಕ್ವೆಶ್ಚನ್. ಐ ವಾಂಟ್ ಯು ಆಲ್ ಟು ಆನ್ಸರ್. ಯು ಮಸ್ಟ್ ಬಿ ವಂಡರಿಂಗ್, ಇವ್ರು ಏನ್ ಬರೀ ಕ್ವೆಶ್ಚನ್ಸ್ ಕೇಳ್ತಾ ಇದಾರೆ ಅಂತ. ಹೌದು, ಬದುಕಿನ ಅರ್ಥಗಳು ಪ್ರಶ್ನೆಗಳಲ್ಲೇ ಇರೋದು. ಸೊ ಹಾಗಾಗಿ ನಾನು ಪ್ರಶ್ನೆಗಳನ್ನು ಹಾಕಿ ಉತ್ತರಗಳು ನಿಮ್ಮಿಂದಾನೇ ಬರ್ಸ್ಬೇಕು. ನಾನು ಉತ್ತರ ಕೊಡೋಕೆ ಸೃಷ್ಟಿಯ ಚಿಕ್ಕ ತುಂಬಾ ಚಿಕ್ಕ ಹುಳ ನಾನು. ನಿಮ್ಮ ತಲೆ ಒಳಗಡೆ ಹುಳ ಬಿಡೋ ಅಷ್ಟೇ ಕೆಲಸ ನನಗೆ. ಅದು ಪ್ರಶ್ನೆಗಳ ಮೂಲಕ ಐ ವಾಂಟ್ ಯು ಆಲ್ ಟು ಥಿಂಕ್. ಐ ಎಮ್ ಅ ವೆರಿ ಸ್ಮಾಲ್ ವರ್ಮ್ ಎಂಟರಿಂಗ್ ಯುವರ್ ಹೆಡ್. ಸೊ ಐ ವಾಂಟ್ ಯು ಆಲ್ ಟು ಥಿಂಕ್. ಲೆಫ್ಟ್ ಬಿಹೈಂಡ್, ಫ್ರಮ್ ಥಾಮ್ಸನ್. ಲಾಟ್ಸ್ ಆಫ್ ವೆರಿ ವೆರಿ ನೈಸ್ ಆನ್ಸರ್ ಥಾಮ್ಸನ್ ಸರ್. ಐ ಅಪ್ರಿಷಿಯೇಟ್ ದಟ್. ಸ್ಟಿಲ್ ಗೋ ಹೆಡ್ ಅಂಡ್ ಥಿಂಕ್. Arjuna only asked. That's a very nice answer. So my next question I've asked you, why is this emotional empowerment very important? Human, live the present. Wow, lovely. To live life positively. Shasha David says that mahilaya sabalikarana, vyaktiya sabalikarana, bhavanatmaka sabalikarana, ivella yenakke important agutte? Ee prashnege uttra beku nanage, uttragalana kodi. Okay. To understand other person, human point, to develop humanity. Okay, lovely. Food for the soul. Wow, Pankaja Veni avaru heltare food for soul. That was lovely. But that was a very good thought. Go ahead and think further.
My question, next one is, why do you want this empowerment of the emotions? Why are we only talking about emotions? ಈಗೆಷ್ಟು ನಿಧಾನ ಇರ್ಬೋದು, ತಲೆ ಕೆಡಿಸ್ಕೊಂಬಿಡಿ, ಡೋಂಟ್ ವರಿ. ಎಕ್ಸ್ಪ್ರೆಸ್ ರೈಲ್ ಸ್ಟಾರ್ಟ್ ಮಾಡೋಣ ಒಂದು ಸ್ವಲ್ಪ ಆದ್ಮೇಲೆ, ಅದಕ್ಕಿಂತ ಮುಂಚೆ ಫ್ಯೂಲ್ ಆಗ್ತಾ ಇದೆ, ಇನ್ನು ರೈಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫ್ಯೂಲ್ ಆಗ್ತಾ ಇದೀವಿ. ಈ ಪ್ರಶ್ನೆಗಳಿಗೆ ಐ ವಾಂಟ್ ಆನ್ಸರ್ಸ್. ಐ ವಾಂಟ್ ಯು ಟು ಟೆಲ್ ಮಿ ದಿ ಆನ್ಸರ್ಸ್ ಸ್ಟ್ರಾಂಗ್ಲಿ. ಸ್ಟ್ರಾಂಗ್ಲಿ ಅಗ್ರಿ ಆರ್ ರೆಕಮೆಂಡ್. ಓಕೆ, ಥಾಮ್ಸನ್ ಸರ್, ದಟ್ ವಾಸ್ ರೈಟ್ ಅನ್ ಆನ್ಸರ್. ರಿಮಾರ್ಕಬಲ್ ಆಲ್ಸೋ ಇಸ್ ಕ್ವೈಟ್ ಅನ್ ಆನ್ಸರ್. ಲಯನ್ಸ್ ಕ್ಲಬ್ ಇಟ್ ಸೆಲ್ಫ್ ಇಸ್ ಸ್ಟ್ಯಾಂಡಿಂಗ್ ಆನ್ ಎಮೋಷನಾಲಿಟಿ. ವಾವ್, I totally appreciate that. With 115 years, totally, if I'm wrong, please correct me. Total number of years, it is 110 or 115. Women are multitaskers. Beautiful. 104. Okay. Thank you, sir. Sorry for the mistake. Women are multitaskers. That is the reason they have to have it. Lovely answer. 103, 104. Okay. It's 112 years. Along with physical health, mental health becomes important. Hence, emotional stability is very, very important. Very nice, lovely, totally appreciate that. Clara Jennifer says, because only women can handle all types of emotions, financial, future of kids, day-to-day activity. Lovely, lovely kind of responses. Without emotions, people are just like vegetables. Lovely, beautiful answers are coming in. I'm really impressed by such answers. This is the reason I always love to address Lions Club, because they are very intellectual people. Service motto, maadi maadi, janagal jothe contact, maadi maadi. ಸಖತ್ ನಾಲೆಜ್ ಇರ್ತಾರೆ. ಸೊ ಇಲ್ಲಿ ಇಲ್ಲಿ ಟ್ರೇ ಇಲ್ಲಿ ಮಾತಾಡೋಕೆ ಬಹಳ ಬಹಳ ಖುಷಿ ಆಗುತ್ತೆ ನನಗೆ. ಯು ಬಿಕಮ್ ವಾಟ್ ಯು ಫೀಲ್. ಲವ್ಲಿ ಲವ್ಲಿ. ಸ್ಟ್ರಾಂಗ್ ಬಿಲೀಫ್ ಇನ್ ಸೆಲ್ಫ್, ಬ್ಯೂಟಿಫುಲ್. ಅನ್ಸರ್ಟನ್, ಫ್ಯಾಂಟಾಸ್ಟಿಕ್. ಟು ಹ್ಯಾವ್ ಅ ಹ್ಯೂಮನ್ ಅಪ್ರೋಚ್ ಟುವರ್ಡ್ಸ್ ಲೈಫ್, ಬ್ಯೂಟಿಫುಲ್. ವಿಜಯ ಅವರು. ಅನ್ಸರ್ಟನಿಟಿ, ವಿಥೌಟ್ ಎಮೋಷನ್ಸ್ ಪೀಪಲ್ ಆರ್ ಜಸ್ಟ್ ಲೈಕ್ ವೆಜಿಟೇಬಲ್ಸ್. ಲವ್ಲಿ, ಐ ಸೀರಿಯಸ್ಲಿ ಅಪ್ರಿಷಿಯೇಟೆಡ್ ದಟ್ ಆನ್ಸರ್. ನಂಗೆ ಸಖತ್ ಇಂಪ್ರೆಸ್ ಆಗೋಯ್ತು ಆನ್ಸರ್ ಇಂದ. ಬಹಳಷ್ಟು ಆನ್ಸರ್ ಗಳು. ಡೋಂಟ್ ವಾಕ್ ಆನ್ ಅದರ್ ಫುಟ್ ಪ್ರಿಂಟ್, ವಿ ವಿಲ್ ನಾಟ್ ಸಿ ಅವರ್ ಓನ್ ಫುಟ್ ಪ್ರಿಂಟ್. ವಾವ್. Vishwanath R. Raman sir says, don't walk on other footprint. We will not see our own footprint. I superb answers, manipulative, to bring out the best in you. If possible, I request the our technical sir, Bernard sir, if possible, you can store all these chats, because these are wonderful responses which are coming in. Nan ella barkolakke aagta illa, but I want you to save if possible, because we can use these things later. These wonderful answers and information coming in, if possible. Kalyani Ganapati says, to live in the present moment with positive attitude. Beautiful. Okay, fine. So I got beautiful answers. Uncomfortable. Women are full of love and compassion. All of us are that at the mercy of those beautiful feelings. Lovely, 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 beautiful answer. So, okay, fine. Emotional empowerment bagge maatadadve, emotional empowerment ge answers anna kotre. Emotional empowerment yak bek anta helidre. Why do we need emotional empowerment? Answer was answered so very well. I basically want to know, sometimes control emotions during negativity. That was a very nice answer, Shama madam. Sometimes I have to go near and see. Sorry for that. Emotional empowerment is very, very important. Basically, what are emotions? What are emotions? Tell me the names of emotions. Tell me those emotions. Yes, two feelings. Okay, emotions are feelings. Love, two. Okay, love, compassion, compassion, thoughts. Emotions are thoughts. Okay, from Sasha says, sadness. Emotions are type of sadness, fear, anger, depression, dejection. Lovely. One second, let me try seeing the fear, anger, desperation, dejection. Lovely. Empathy, cry, relation. Beautiful. Emotional empowerment is required to face the challenges faced by women. That was told by FVDG Manoharan Nambiar. Beautiful answer, sir. Rajesh Shankara sir says, happiness, again happiness, know each other, to care and to be cared. Lovely. Who was this, to care and to be cared? Pankaja Meni says, your feelings conveyed. Joy. Shobha Srinivas says, to care and to be cared. Lovely. Sorrow, love and hate. Ramanath Narayan sir says that. Beautiful, beautiful answers coming in. Abundant. Okay, beautiful. Feeling sad and feeling happy and sad with the loved one. Sad,
Sat Chit Anand. Okay. Sat Chit Anand. Okay. Control anger, not to hurt someone's feelings. Beautiful. Good, bad, ugly. Wow. Good, bad, ugly. Lovely. Okay. The many more to come. ನಿಮ್ಮ ಆನ್ಸರ್ಸ್ ಗಾಗಿ ವೈಟ್ ಮಾಡ್ತಾ ಇದ್ದೀವಿ, ನಿಮ್ಮ ಉತ್ತರಗಳಿಗಾಗಿ ನಾವು ಕಾಯ್ತಾ ಇದ್ದೀವಿ. ಅವಾಗಲೇ ಪಾರ್ಟಿಸಿಪೆಂಟ್ ಸ್ಕೋರ್ ಲಿಸ್ಟ್ ಬಂದು 55 ಇತ್ತು, ಇವಾಗ 61 ಆಗಿದೆ. ಸೊ ವಿ ಆರ್ ಟೋಟಲಿ 61 ಪೀಪಲ್ ಸಿಟಿಂಗ್ ಇನ್ ದಿಸ್ ಜೂಮ್ ಮೀಟಿಂಗ್ ಅಂಡ್ ಟಾಕಿಂಗ್. ಸೊ ದಟ್ಸ್ ಲವ್ಲಿ. ಐ ಸಿನ್ಸಿಯರ್ಲಿ ಅಪ್ರಿಷಿಯೇಟ್ ಎವ್ರಿಬಡಿ ಫಾರ್ ಯುವರ್ ಎಫರ್ಟ್ಸ್ ಬಿಹೈಂಡ್ ಮೇಕಿಂಗ್ ದಿಸ್ ಪ್ರೋಗ್ರಾಮ್. ಅಂಡ್ ಟುಡೇ 61 ಜನರನ್ನ ಇಲ್ಲಿ ಕೂರಿಸೋದು ಸಿಂಪಲ್ ಕೆಲಸ ಅಲ್ಲ, ಅದು ಸೋಮವಾರ ಸಂಕಲ. ಐ ಟೋಟಲಿ ಅಪ್ರಿಷಿಯೇಟ್ ಆಲ್ ಆಫ್ ದ ಟೆಕ್ನಿಕಲ್ ಟೀಮ್, ದ ಮಾರ್ಕೆಟಿಂಗ್ ಟೀಮ್, the people who have promoted, the people who have worked hard for it, the brain behind this team, ellarigu the design madoru ellarigu dhanyavaadagalu. Zoom anna tagondu control maartta iruvaru ellarigu beautiful thanks to all of you. Illi ond answer bandide, balancing life anta. Beautiful sir. Respect, love everyone, that's also fantastic. So there are so many emotions. Wow. So emotional balance bagge I got so many answers, type of emotions I got so many answers, why we need it I got so many answers, and they were answers. Okay, there are still answers coming in. Confusion, doubt and fatalistic. Balancing physical and mentally, respect and love for everyone, beautiful balancing life. So I told you those three important words. Finally kannada sakadaga hakidare nine emotions and the navarasagalu in various intensities. Beautiful Vijaya R madam ore, navarasagalu in various intensities. Super answer, super. Mattashtu answer gal bartadya. What, why me? Oh, that was a lovely question. What, why me? Anumana anadu saha adond emotion, beautiful. Beautiful, fantastic. Matun answer bandide, what is that? Anumana, anumanam pedda rogam. Okay, anger, disgust, fear. Why types? Preeti, super, super. Kannadalli type manakidare preeti, super. Preeti, who? ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಅಂತ ಪ್ರಶ್ನೆ ಕೇಳ್ತಾರೆ ದೊಡ್ಡವರು, ನನಗೆ ಗೊತ್ತಿಲ್ಲ. ಸೊ ಪ್ರೀತಿಗೆ ಮುಗಿದೋಯ್ತಾ ಇಲ್ಲ ಪ್ರೀತಿಯಿಂದನೂ ಇದೆಯಾ, ಪ್ರೀತಿಯಿಂದ ಶುರುವಾಗ್ತಾ ಇದೆಯಾ? ಡೂ ಯು ಸ್ಟಿಲ್ ಗೆಟಿಂಗ್ ಆನ್ಸರ್ಸ್? ಬೇಡಿಕೆ, ಓಕೆ. ಸಾಲ್ವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೆನ್ ಹೇಟ್ ಅ ಪರ್ಸನ್. ಸಾಲ್ವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹೇಟ್ ಅ ಪರ್ಸನ್ ಮಾಡಬೇಡಿ. ಬೇಡಿಕೆ, ಆಂಗರ್, ಡಿಸ್ಗಸ್ಟ್, ಹ್ಯಾಪಿನೆಸ್, ದೀಸ್ ಆರ್ ಆಲ್ ಕೈಂಡ್ ಆಫ್ ಆನ್ಸರ್ಸ್ ವಿಚ್ ಆರ್ ಕಮಿಂಗ್ ಇನ್. Do we still have answers to come in? Okay, fine. Must be wondering, oh my God, what is this lady making us wait so much for? Anta, the number is 64. I wanted to go high by one more number, make it 65. Yararu karkom banre, karkom banne, yaar nadru karkom banne. Pull somebody into the meeting room, send the Zoom ID for somebody and say, come on, you have to log in. And yaran serisidri anta bandu nanage helbeku. I want somebody to do it. Someone, any woman sitting here, I request all of you, the number is 64. One second, 64, huh? Let me recheck. Okay, the number is 64. So I will give this task to all of you. You need not log out. Pray for everyone. Let's pray for everyone. Absolutely, let's pray for everyone. Sit here and pull somebody into this meeting room. We need to touch the numbers of 70. 100 mele odre punya, at least 70 enano madlebeku. Embarrassment. Deepak Suman says that embarrassment. Okay. Embarrassment. Fine. Sumar charge aito, I've come back now full charge and I'm back. Pray for everybody. So now I give this task to all the beautiful women and the handsome men sitting out there. You have to increase the number by my wife joined. Who is that? Bernard said, okay, beautiful. Thanks so much for that. So finally,
We are 65. Okay, there's one more who's joined. Two will join now. Thompson says two will join now. Lovely. Let's wait for them to join. So this is for the hard work you made people to join. And this namaskara in the same video. Okay, that's also lovely. And this namaskara for all those people who have just joined now. Yararan serspeko sersre. Friends na karkomanni Zoom ID meeting kalisibittu banni 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 ant helri. Quite some time ago. Great. They also did a great job. Ramanathan sir, have no discrimination in religion. That was a lovely thing. My husband joined, Dr. S. Ganapati. Ganapati sir, namaskara. Chinnappa says my son has joined. Namaskara. The number has gone to 67. So the time now is 7:50. The time now is 7:50. We have another 5 more minutes to go. In 5 more minutes, lovely, one more person joined. Okay, there one more emotion which comes in, says insult. Okay. The time now, the error. Okay. The 7:55. You have 4 minutes to go. We have to make 4 more people join the group. So just get into that. And Janan Yelinda Elkomarthur Elkomani, I want you to pull in people from wherever it is. Send the Zoom ID link and ask them to just join. You will post it anywhere on any social media. Send it to your friends. Pull in. Call them and say, call Katman Bhutiro Yenaramadi. Wonders of nature is union of hearts. That was so beautiful from 114141. So that was really beautiful answers coming in. I want you to do this job, this task. I want you all to do that. In the Nalak Jana, Ashte Bekagirado, Nalak Nimsha Ashte Irado, do not criticize. Criticize others. Shama madam says, do not criticize others. That was a lovely sentence wordings. And you have any advices such this, you can post it in this group. We can read it out louder to people. Janakke odi helona. Okay. Rati joined Apple iPhone. Avaru yaro anta gotilla. This clap is to you because you made one person join. And whoever is joined now, nimage namaskara. The number is 66. You still have 3 minutes to go. Ashtu navu neer kudkonbidtive. I have a particular reason to drink this water right now. If you remember, you're going to ask me this question after 10 minutes. Anybody? Okay. Final 3 minutes to go. And the number is 66. That's quite a number. Lovely. Numbers increasing. In the 4 jana bekashte, nim prakara. Astrally, I'll give one more toss to the other people. Apple iPhone. Okay, madam. Sorry. Lalita Sheshadri, madam. Namaskara. Hegidira. How are you? Long time. If you are there, I'm sure you can join. You can make hundreds of people join the group. So thank you so much for doing it. Doctor, madam, I'm sponsoring. Okay, done. We'll talk about it. You can take my number. My number, I shall be telling it later. And if you have anything, you can talk to me personally. We will definitely have a hearty talk. 2 more people will join soon. Loknath's iPhone, beautiful, fine. So 2 more people, we have 2 more minutes to go. And I give you 2 more minutes to go. In that process, you can actually put your favorite words in this chat box. Nimma favorite words so nimma motivational messages anna chat box alli type maadi haaki alli varigu inna 2 nimsha ide. Forget and forgive is better than hatred. Lovely Shama madam, that was a beautiful sentence. I am seriously appreciating all your responses. Abundance, that's a kind of an emotion. Okay, lovely, that's a great response. The time, we have another minute to go. Innu kevala onde nimsha. Okay, Bernard says, one second. Duty, dignity and discipline. Patience, fantastic. Thompson says patience. Arsana madam says diligence. And the time is 7:54. You have any wonderful quotes to speak, any motivational messages to post, please post it here. Accept, adjust and accommodate. That was a fantastic AAA, beautiful AAA. Accept, adjust and accommodate. Let me try to add it here. Ma'am, thank you Lalita Sheshadri madam. Accept, adjust and accommodate. For the present situation. Absolutely. Anytime. That is a lovely statement. Trust me, it is for any situation. You need to accept, adjust and accommodate. That was a beautiful sentence. Shashireka madam heltare,
ಏನಂತ ಕನ್ಸರ್ನ್ ಅಂತ ಬ್ಯೂಟಿಫುಲ್ ಲರ್ನ್ ಟು ಲವ್ ಎವ್ರಿ ಒನ್ ದಟ್ ವಾಸ್ ರಿಯಲಿ ಲವ್ಲಿ ಅಂಡ್ ದೆನ್ ಪ್ಯಾಷನೇಟ್ ಅಪ್ರೋಚ್ ವಿತ್ ಆಲ್ ಸಿನ್ಸಿಯರಿಟಿ ಅಂಡ್ ಆನೆಸ್ಟಿ ಲವ್ಲಿ ವಿಜಯ ಮೇಡಮ್ ಅವರೇ ಲವ್ಲಿ ಸೋ ಮಚ್ ಯಾ ಐ ಟೋಲ್ಡ್ ಯು ಓಕೆ ದೇರ್ ಇಸ್ ಒನ್ ಮೋರ್ ಸೆಂಟೆನ್ಸ್ ಹಿಯರ್ ಅ ಸಕ್ಸಸ್ಫುಲ್ ಮ್ಯಾನ್ ಇಸ್ ದ ಒನ್ ಹೂ ಬಿಲ್ಟ್ ಅ ಹೌಸ್ ಆನ್ ದ ಸ್ಟೋನ್ಸ್ ಥ್ರೋನ್ ಅಟ್ ಹಿಮ್ That was a fantastic statement. I'm sure that's quite a motivational statement. So the best forgiving. Thompson says forgiving. That was quite a motivation. So be human. Okay. For the present situation, we need 3A. Absolutely. The time now is 7:55. Somebody needs to unmute yourself because there's a sound which is beep sounds which are coming in. Okay. Let's look at the participant list. The participant list is 74. That is quite a number. It happened within 8 minutes, probably 5 minutes. You have people coming in and joining in. That is lovely. Yes, Chiran Bekaru Tumsire. Tumsashtu Valledu. Bhavanegalige Bhava Tumbuva Jeeva Iddare. Jeevi Iddare Sundara Jeevana. Lovely. F.V. Nitin. That was a beautiful sentence. And thanks a lot for that. I was actually speaking about Sanatana Dharma. Sanatana Dharma, it's not, I'm not only mentioning the Hindu Dharma itself. It is also which the what do you say, even the Quran which stated that, the Bible which stated all these things, it all stated something to live a pious life, to live a righteous life, to live a truthful life. So this is what I actually referred to. And I'm sincerely appreciating the kind of responses coming in. Beautiful. Thank you so much to all of you. Shama Madam, accept what God does, then cry for a matter hurts you. Beautiful. I totally love, appreciate that. Priya Krishnan and Usha Kumari heltare self-confidence, self-motivation and self-respect. Wow, lovely. Okay, okay, okay. The numbers are 72. Oh, Yako, Ibro, Kalsputri, Papaso, Parvagila, fine. So, my dear Lions present here today for the emotion that can break your heart is sometimes the one that heals it too. Absolutely, Ananya. That was really lovely. That was really beautiful. Okay. We grow by lifting others. That's totally true. Yaar helidudu na? B.S. Ragacha Shekharaya says this. 2VDG district something. Sir, that is so, so beautiful. Sir, believe me, flattery works. Trust me, yes, it does. And I would appreciate if you actually flatter me too, but I didn't get any compliments or appreciation till now. It's almost 1.5 hours. If at all you continue giving it to me, I'll seriously appreciate it. But trust me, flattery does work. Mitra Sahaya Hasta. They say clarity. Beautiful. Wow. Super. Whatever is finest and pure in the world, we can simply understand and recognize it to be essentially divine. Beautiful, Archana Madam. That was lovely. Oh. Oh my God. 6:40. Thank you. Thank you so much. Thank you. Wow. Yiga Bartaide Prasamshigal Mahapura. I love you all for that. Thank you so much. Your energy is infectious. First flattery. Thank you. Flattery nija el nijavaglu nan sullu andru namkomurtine kushi anta kushiyagi. Super speech and motivation. Thank you so much, madam anta heltare. Oh, thank you, ma'am. Thank you so much. Thank you, Kalpana, madam. And thank you, Chinnappa Thomas, sir. Thank you so much. So, from 6:40, God bless you. Thank you so much. Thank you so much, Vijaya, madam. Thank you so much. 6:40, 7:58. I hope you're not got bored or hope you've not taken decision of leaving the room. The numbers are actually beautiful. We have touched 73. We've almost touched 76. Puna, Ibru, Murjana, variations, idde irthave. Only because of the network and the bandwidth. I assume so. I cannot say negativity to my own self. They all left because I was boring or something like that. So I assume that. So thank you so much. Mind blowing. Thank you so much, sir. Thank you. I assume they left only because of the problem with the internet. Otherwise, it was okay. Because I need to make look very positive. So it's going to touch 8 o'clock. And then we have a lot of answers which are coming in. You're truly motivating. Thank you so much, Priya Krishnan and Usha Kumari, along with confidence. Thank you so much. Thank you so much. Confront fear instead of avoiding. Confront fear instead of avoiding it. Beautiful. Don't let stupid things break your happiness. Loknath sir says that. Don't break
don't allow stupid things to break you antam. Very inspiring. Thank you so much. Thank you so much. Ha man, it's 8 o'clock. 8 gante andre 6:30 inda 8 gante gala kala. It was like, wow, lovely. I really enjoyed. I suppose you all enjoyed it too. Enjoy kina hechage. I hope you were all really surprised having your own questions in your mind. She asked so many questions, she didn't answer anything. What is actually happening here? It is kind of emotional empowerment for women and nothing is happening. She didn't address anything about emotional empowerment. These are all the questions, and trust me, it must be in your mind. Yen nadita ide bandru kutkondru prashnegalna keltane idare yen agutho yeno gottilla. And then kelsagalna kotru task anna kotru maadsidru anta. Why did you drink water 10 minutes before? How? Yeah, so I sincerely appreciate a lot of things. I hope you can hear the background sound. Okay, keep listening and listen to my words very carefully. What am I doing? What exactly I'm trying to do? You must be thinking. Music hattare, neer kuditare, prashnegalna keltare, yenano task na kodtare. She is drinking water, listening to music, giving us words, asking us questions, making us things to do. It's almost 1.5 hour and still we don't get a clue of what is happening. Why did you drink? You asked us to remind. Thank you for reminding. I thank all for this wonderful session. Thank you so much. I have exactly 30 minutes. In that 5 minutes, let us keep it for the thank you session. So 8:30, 28 minutes, 5 minutes minus 23 minutes. And now let's talk something very serious. 20 minutes and I shall be through. 20 minutes from now, we'll all be a part of history. Because everything which begins have to end. With every beginning, we have hopes. With every ending, we have lives. Because life again starts after something ends. Baduku yavado ondu kone ada nantara mattondu baduku shuru agutte. Ondu kone adare innondu shuru agakke sadhya. So hagage ishtottu kootkondo ellaru nan helidella kelidre prashnegaligella uttara kotre. Lovely, trust me, ishtondu beautiful answers anna nanu ivattargu ellu sikke illa. ಎಲ್ಲ ಸ್ಪೀಕರ್ಸ್ ಇಂಥದ್ದೇ ಹೇಳ್ತಾರೆ, ಇಲ್ಲ ನನ್ಗೆ ಎಲ್ಲರ ಬಗ್ಗೆ ಗೊತ್ತಿಲ್ಲ. ನಾನಂತೂ ಸತ್ಯನ ಹೇಳೋದು, ಸುಳ್ಳೆಲ್ಲ ಹೇಳೋ ಸೀನೇ ಇಲ್ಲ. ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಡೋಂಟ್ ವರಿ, ಐ ಶಾಲ್ ಬಿ ರಿಪೀಟಿಂಗ್ ಎವ್ರಿ ಸೆಂಟೆನ್ಸ್ ಆಫ್ ಮೈನ್ ಇನ್ ಇಂಗ್ಲಿಷ್ ಆ್ಯಂಡ್ ಕನ್ನಡ. ನಾನು ಎಲ್ಲ ಒಂದು ವಿಚಾರಗಳನ್ನು ಇಂಗ್ಲಿಷಲ್ಲೂ ಕನ್ನಡದಲ್ಲೂ ಹೇಳ್ತಾನೆ ಹೋಗ್ತೀನಿ. ಸಮಾಧಾನವಾಗಿ ಕೂತು ಕೇಳಿಸ್ಕೊಳ್ಳಿ. 100 ಮಾತುಗಳನ್ನ ಹೇಳೋ ನಾನು, ನೀವು ನಿಮ್ಮ ಬದುಕಲ್ಲಿ ಆ 100 ಮಾತುಗಳಲ್ಲಿ 3 ವಿಚಾರಗಳನ್ನ ಫಾಲೋ ಮಾಡಿದ್ರು ಸಾಕು, ಬಹಳ ಸುಂದರವಾಗಿರುತ್ತೆ ಬದುಕು. Emotional empowerment of today's woman is very, very important, because today's woman is crying. Technology around her, people around her, the globe is connected, interconnected, intraconnected, and everything is connected, but she is still crying. Oh, I shall read that back. So we have technology there. ಎಲ್ಲ ಇದೆ, ಮಕ್ಕಳು ಮರಿ ಎಲ್ರು ಇದಾರೆ, ಪ್ರಪಂಚ ಆಗಿತ್ತಿದೆ. ಇವತ್ತಿಂದ ಇವ್ ಸ್ಪೇಸ್ಗೆ ನಾವು ವಸ್ತುಗಳನ್ನ ಕಳ್ಸಿಬಿಟ್ರೆ ಇಬ್ರು ಪ್ರಪಂಚದ ಇಬ್ರು ವ್ಯಕ್ತಿಗಳು ಮೂನ್ ಮೇಲೆ ಜಾಗನೂ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಅದ್ರಲ್ಲೊಬ್ರು ಸತ್ತೋಗೋರೆ, ಇನ್ನೊಬ್ರು ಬದುಕಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಬದುಕು ಈ ಮಟ್ಟಕ್ಕೆ ಬಂದ್ಬಿಡ್ತು. ದೇರ್ ಆರ್ 2 ಪೀಪಲ್ ದೇರ್ ಆರ್ ಐ ವಿಲ್ ಬಿ ರೀಡಿಂಗ್ ಆಲ್ ದೀಸ್ ಥಿಂಗ್ಸ್. ದೇರ್ ಆರ್ 2 ಪೀಪಲ್ ಹೂ ಹ್ಯಾವ್ ಬೀನ್ ಬಾಟ್ ಲ್ಯಾಂಡ್ ಇನ್ ದ ಆನ್ ದ ಮೂನ್ ಇಟ್ ಸೆಲ್ಫ್. ಸೊ ಲೈಫ್ ಹ್ಯಾಸ್ ಗಾನ್ ಫ್ರಮ್ ಅರ್ತ್ ಟಿಲ್ ದ ಮೂನ್. Back to the earth, still the woman is in tears. Still today's woman is in tears. There are men sitting out here. Please listen to it, because please teach your daughter, tell your wife, tell it to your sister, your mother, your grandmother, your sister, even their women too. So we should, I don't differentiate between a man and a woman. Yakandre ondu sundaravada hu harlakke adar sutta nettigiro beli irbeku. ಆ ಹೆಣ್ಣು ಅನ್ನೋದು, ಆ ಸುಂದರವಾದ ಹೂವು ಅರಳಕ್ಕೆ ಆ ಸುತ್ತ ಇರೋ ಗಂಡು ಅನ್ನೋ ಬೇರು ಇರಲೇಬೇಕು, ಬೆಲಿ. ಇಲ್ಲ ಅಂದ್ರೆ ಅದು ಸಾಧ್ಯನೇ ಇಲ್ಲ.
So emotional empowerment of a woman has to be fantastic only when there are proper men around us. So if some of the men sitting out there, you must be wondering why am I sitting here. Don't even think like that, because your presence also is equally important to nurture the current society to grow so very well. Day before yesterday, this friend who sent me a message. ಒಂದು ಹುಡುಗಿಯನ್ನ ಅವರ ದೊಡ್ಡಪ್ಪನ ಹೊಲದಲ್ಲೇ ರೇಪ್ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಬಿಟ್ಟು ಹೋಗಿದಾರಂತೆ. ಹರ್ ಕ್ಲೋತ್ಸ್ ಆರ್ ಫೌಂಡ್ 4 kilometers ಅವೇ ಫ್ರಮ್ ದ ಪ್ಲೇಸ್ ವೇರ್ ದ ಗರ್ಲ್ಸ್ ಬಾಡಿ ವಾಸ್ ಫೌಂಡ್. ಕಂಪ್ಲೀಟ್ಲಿ ದ ಬಾಡಿ ವಾಸ್ ಕಂಪ್ಲೀಟ್ಲಿ ನೇಕೆಡ್. ಇಂಥ ಒಂದು ಕೆಟ್ಟ ಪ್ರಪಂಚದಲ್ಲಿ ನಿಮ್ಮ ಹುಡುಗಿಯರನ್ನ ನೀವು ಹೇಗೆ ಬೆಳೆಸ್ಬೇಕಂದ್ರೆ, ಅಯ್ಯೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಟೈಪ್ಸ್ ಅಲ್ಲಿ ಬೆಳೆಸ್ಕೊಂಡ್ರೆ ಅಷ್ಟೇ ಕಷ್ಟ. So hagage nimma ondu presence ashte important. All the men and the women sitting out here, you are all completely empowered, but we are talking so much of emotional empowerment because I want you all to empower your next generations and leave the legacy to them. Legacy ella neeve tagondu hogibidre swarthigalag bidtive. We'll all become selfish people. Don't do that. Educate them, empower them. Avaru bari class kottu hogbedre, avaru bari dudd kottu hogbedi, avaru aasti kottu hogbedi. Enge strong madakke nu kalsi, ಕೊಟ್ಟಂತ ಆಸ್ತಿಗೆ ಟ್ಯಾಕ್ಸ್ ಕಟ್ಕೊಂಡು ಬದುಕೋದು ಹೇಗೆ ಅಂತಾನು ಕಲಿಸಿ. ಬರೀ ಆಸ್ತಿನೇ ದೊಡ್ಡದು ವಿಚಾರ ಅಲ್ಲ, ಮುಖದ ಮೇಲಿನ ಮಂದಹಾಸವನ್ನು ಹೇಗೆ ತರಿಸೋದು ಅನ್ನೋದನ್ನ ರೀತಿಯಲ್ಲಿ ಬದುಕಿಸಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಟೀಚ್ ಯುವರ್ ಚಿಲ್ಡ್ರನ್ ಪೇ ಟ್ಯಾಕ್ಸ್, ಹೌ ಟು ಪೇ ಟ್ಯಾಕ್ಸ್, ಹೌ ಟು ಸರ್ವೈವ್ ಫಾರ್ ಅಂಡ್ ಹೌ ಟು ಇವನ್ ಸ್ಮೈಲ್ ಟು, ಬಿಕಾಸ್ ಟುಡೇ ದ ವರ್ಲ್ಡ್ ಹಸ್ ಫಾರ್ಗಾಟನ್ ಟು ಸ್ಮೈಲ್. ಪ್ರಪಂಚ ನಗೋದನ್ನ ಮರ್ತು ಬಿಟ್ಟಿದ್ದಾರೆ. ಪೀಪಲ್ ಹಾವ್ ಫಾರ್ಗಾಟನ್ ದ ಇಂಪಾರ್ಟೆನ್ಸ್ ಆಫ್ ಬ್ರೀದಿಂಗ್, ಪೀಪಲ್ ಹಾವ್ ಫಾರ್ಗಾಟನ್ ದ ಇಂಪಾರ್ಟೆನ್ಸ್ ಆಫ್ ವಾಟರ್, people have forgotten the importance of our four learning, people have forgotten the importance of all these things. Idin ellanu helkodakke kalakramenakke obbobre obbobre barlebekante. So hagagi probably emotional empowerment bagge helakke nan barta idene. Nankina chennagi innyaravaru helbodu, yar helidru kelisukoli. Yakandre samasyegalu eshtu ide andre yar eshtu helidru nam manasige samadhanane illa. So samadhana irbeku, very very important. Satisfaction is very very important. That's the biggest emotion we should all develop. Samadhana amele saaku nanage baduku chenagide anno ondu satisfaction manobhava ellarigu barlebeku. That is very very important. Lionism ade helkododu, simhava lokana maadkonta hodre lion ರೀತಿಯಲ್ಲಿ ಬದುಕ್ತಾ ಹೋದ್ರೆ ಲಯನ್ಗೆ ತನಗೆ ತಿಂದ ನಂತರ ಅದು ಬೇಟೆ ಆಡಲ್ಲ. ಅ ಲಯನ್ ಡಸ್ ನಾಟ್ ಫೈಟ್ ಒನ್ಸ್ ಇಟ್ ಇಸ್ ಕಂಪ್ಲೀಟ್ಲಿ ಫುಲ್. So let us understand that first thing from Lions Club. You're doing service, empathy, everything beautiful. You're serving the whole world. What about you? Are you serving yourself well? That's very very important. Prapanchanella serve martiro neevu, nee khushiyagidira ee ondu prashnege nimmalli uttra enidiyo nanu gottilla. Yes irbodu, no irbodu gottilla. Neevu kottanta answers alle sakashtu information nanage bandibittide. So I take it for granted what I know anno information nimge haakta hogtini. Karanavilde sumsumne alta idira, karanavilde sit bartta idiya. Are you feeling low? Are you feeling sad? Are you feeling bad for no reasons? If at all you're feeling such things, if at all you hear such things, and please tell the people that life is beyond whatever your thought process is. I would like to share something to you. Nimagoskarane madadanta chikkudondu ppt, aa ppt alli namma makkla irodu. Lions Club goskarane namma makkalu post kottu eno ondu maadidare. Yochana maadi. I will turn the camera to that side. Ella samadhanavagi nodkoli. Namaskara Lions Club International. Today we are talking about women and their mental health. We can also call it as men and your mental health too. I am Dr. Padmakshi talking about it. Ivattu ellaru lockdown breakdown COVID-19 challenge 2019 to 2020 varshana illa challenge lockdown breakdown anta sakashtu vicharagalanna maatadtive. Adre what's happening with all of us? Your mental health is forgotten. Your cognitive health is forgotten. Your emotions are in stake. You are getting depressed. There is post-traumatic stress. Self-harm jaasti agide. Ee chitravanna nodidre artha agutte. Life and balance na ulta agogide. So when there is imbalance, it's called emotional imbalance. That's very, very important. There is huge stress seen. My first question to you is, are you stressed? Are you feeling low? This is my daughter. This is my nephew. ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಆರ್ ಯು ಫೀಲಿಂಗ್ ಇರಿಟೇಟೆಡ್? ಮೇಡಮ್, ಇಫ್ ಯು ಕ್ಯಾನ್ ಸೆಂಡ್ ದಿಸ್ ಪಿಪಿಟಿ, ವಿ ಕ್ಯಾನ್ ಡು ಅ ಸ್ಕ್ರೀನ್ ಶೇರ್ ಅಂಡ್ ಇಟ್ ವಿಲ್ ಕಮ್ ಈಜಿಯರ್ ಫಾರ್ ಯು ಟು ಟಾಕ್ ಅಬೌಟ್. ನೋ ಪ್ರಾಬ್ಲಮ್ ಸರ್, ಐ ಕ್ಯಾಂಟ್ ಸೆಂಡ್ ಇಟ್ ಬಿಕಾಸ್ ದಿಸ್ ಹ್ಯಾಸ್ ನೋ ಇಂಟರ್ನೆಟ್. ಓಕೆ.
Are you feeling irritated or agitated? Are you feeling scared? Want to make you understand? Ella prashnegaligu, the major causes are career concern, role ambiguity, rotating shifts, role conflict, occupational problems, work overload, poor working conditions, lack of social support. ದೇಹದಲ್ಲಿ ಆಗುವಂತಹ ಸ್ಟ್ರೆಸ್ ಇದ್ದಾಗ ಮನುಷ್ಯನ ದೇಹದಲ್ಲಿ ಆಗುವಂತಹ ಒಂದು ಸಮಸ್ಯೆಗಳು ಇವೆಲ್ಲ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀವಿ. ಫಿಸಿಕಲ್ ಸಿಂಪ್ಟಮ್ಸ್ ಆಫ್ ಎನ್ ಎಮೋಷನಲ್ ಇಂಬ್ಯಾಲೆನ್ಸ್, ಯು ಹ್ಯಾವ್ ಇನ್ಕ್ರೀಸ್ಡ್ ಹಾರ್ಟ್ ರೇಟ್, ಸ್ಟಮಕ್ ಅಪ್ಸೆಟ್, ಫಟೀಗ್, ಅನ್ಕಂಫರ್ಟಬಲ್ ಸೆನ್ಸೇಷನ್, ಹೇರ್ ಲಾಸ್, ಡಿಕ್ರೀಸ್ಡ್ ಇಮ್ಯುನಿಟಿ, ಹೆಡ್ಏಕ್, ಬಾಡಿ ಏಕ್ ಅಂಡ್ ಡೈಜೆಸ್ಟಿವ್ ಇಶ್ಯೂಸ್. ಎಮೋಷನಲಿ ವ್ಯಕ್ತಿಗೆ ಸ್ಟ್ರೆಸ್ ಆಗುತ್ತೆ, ಆಂಕ್ಷಿಯಸ್ ಆಗ್ತಾರೆ, ವರಿ ಆಗುತ್ತೆ, ಯೋಚನೆ ಆಗುತ್ತೆ, ಅಳು ಬರುತ್ತೆ, ಬೇಜಾರಾಗುತ್ತೆ, ಖುಷಿ ಕೊಟ್ಟಂತ ವಿಚಾರಗಳಲ್ಲಿ ಖುಷಿ ಇರಲ್ಲ. ಫ್ರಸ್ಟ್ರೇಷನ್, ಇರಿಟಬಿಲಿಟಿ, ಆಂಗರ್, ರೆಸ್ಟ್ಲೆಸ್ನೆಸ್, ಅಜಿಟೇಷನ್, ಫೀಲಿಂಗ್ ಹ್ಯಾಪಿ, ಡಿಫಿಕಲ್ಟಿ ಇನ್ ಕಾನ್ಸಂಟ್ರೇಟಿಂಗ್ ಸ್ಲೀಪಿಂಗ್, ಫೀಲಿಂಗ್ ಡಿಸ್ಕನೆಕ್ಟೆಡ್ ಫ್ರಮ್ ದ ಅದರ್ಸ್, ಭಯ ಆಗುತ್ತೆ, ಹೊರಗಡೆ ಹೋಗಕ್ಕೆ ಇವಾಗ ಕರೆಂಟ್ಲಿ ಭಯ ಆಗ್ತಾ ಇದೆ. ಇವೆಲ್ಲದಕ್ಕೂ ಮಾಡಬೇಕಾಗಿರೋದು ಒಂದೇ, ಸ್ಮೈಲ್ ಅಂಡ್ ಲಾಫ್, ಟೇಕ್ ಅ ಬ್ರೇಕ್, ಎಕ್ಸಸೈಸ್, ಗೆಟ್ ಸೋಷಿಯಲ್ ಸಪೋರ್ಟ್ ಅಂಡ್ ಮೆಡಿಟೇಟ್ ಇನ್ ಅ ವೆರಿ ಸಿಂಪಲ್ ವೇ. ಇದನ್ನೆಲ್ಲ ಐ ವಿಲ್ ಡಿಸ್ಕಸ್ ವಿತ್ ಯು. ವೆರಿ ಇಂಪಾರ್ಟೆಂಟ್ ಥಿಂಗ್, ಕೀಪ್ ಸ್ಮೈಲಿಂಗ್, ಡೋಂಟ್ ರನ್ ಅವೇ ಫ್ರಮ್ ಚಾಲೆಂಜಸ್, ಫೇಸ್ ಇಟ್ ಅಂಡ್ ರನ್ ಟುವರ್ಡ್ಸ್ ಯುವರ್ ಚಾಲೆಂಜಸ್, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಲ್ವೇಸ್ ಚೂಸ್ ಟು ಬಿ ಹ್ಯಾಪಿ ಬಿಕಾಸ್ ಹ್ಯಾಪಿನೆಸ್ ಇಸ್ ಅ ಚಾಯ್ಸ್. ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಇನ್ಕ್ರೀಸ್ ಸೋಷಲೈಸಿಂಗ್, ಬಿ ರಿಲ್ಯಾಕ್ಸ್ಡ್, ಸ್ಟೇ ಸ್ಟ್ರೆಸ್ ಫ್ರೀ, ಸ್ಟೇ ಫ್ರೀ, ಅಂಡ್ ಲಾಂಗ್ ಲಿವ್ ಲಯನಿಸಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಫಾರ್ ದಿಸ್. ಸೊ ಹಿಯರ್ ಐ ಗೋ. ಇಷ್ಟೆಲ್ಲ ನೋಡಿದ್ರೆ, ಯು ಹ್ಯಾವ್ ಸೀನ್ ಆಲ್ ದೀಸ್ ಥಿಂಗ್ಸ್, ಟ್ರಸ್ಟ್ ಮೀ, ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಗೊತ್ತಿಲ್ಲದೆ ಇರೋದು ಏನು ಇರಕ್ಕೆ ಸಾಧ್ಯನೇ ಇಲ್ಲ. ವಾಟ್ ಈಸ್ ಅನ್ ಎಮೋಷನ್ ಅಂತ ಕೇಳಿದೆ. ದರ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಎಮೋಷನ್ ಅಂಡ್ ಅ ಫೀಲಿಂಗ್. ಒಂದು ಭಾವನೆಗೂ ಒಂದು ಫೀಲ್ಗೂ ವ್ಯತ್ಯಾಸ ಇರುತ್ತೆ. ಫೀಲ್ ಇಸ್ ಜಸ್ಟ್ ಮೆಂಟಲ್ ಫೀಲ್, ಟಚ್ ದೋಸ್ ಫೀಲ್ಸ್. ಭಾವನೆ ಇಸ್ ಅಟ್ಯಾಚ್ಡ್ ವಿತ್ ಲಾಟ್ ಆಫ್ ಸೆನ್ಸೇಷನ್ಸ್. ಬರೀ ಫಿಸಿಕಲ್ ಅಲ್ಲ, ಅದು ಮೆಂಟಲಿ ಅಂಡ್ ಫಿಸಿಕಲಿ ಕನೆಕ್ಟೆಡ್ ಅನ್ನೋದು ಒಂದು ಭಾವನೆ. ಅಂಡ್ ದೆನ್ ಎಷ್ಟು ತರದ ಭಾವನೆಗಳಿದೆ, ಕ್ಯಾನ್ ಯು ಇವನ್ ಗೆಸ್ ಹೌ ಮೆನಿ ಟೈಪ್ಸ್ ಆಫ್ ಎಮೋಷನ್ಸ್ ಆರ್ ದೇರ್ ಅಂತ ಕೇಳಿದೆ. ಮೋಸ್ಟ್ ಆಫ್ ದೆಮ್ ಹೇಳಿದ ಆನ್ಸರ್ಸ್, ಇಟ್ಸ್ ಆಲ್ಮೋಸ್ಟ್ ಸಮ್ಮಿಂಗ್ ಅಪ್ ಟು 10. 10 to 12 ತರದ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರಿ. ಓಕೆ, ಮ್ಯಾಕ್ಸಿಮಮ್ 20 ತರದ ಭಾವನೆಗಳ ಲಿಸ್ಟ್ ಇತ್ತು. ಯು ಆಲ್ ಟೋಲ್ಡ್ ಮಿ ದರ್ ಆರ್ ಟೋಟಲಿ 20 ಟೈಪ್ಸ್ ಆಫ್ ಎಮೋಷನ್ಸ್. ಆಕ್ಚುಲಿ ಲೆಟ್ ಮಿ ಟೆಲ್ ಯು, ಲಿಸನ್ ಟು ಮೀ, ಇಫ್ ಯು ಕ್ಯಾನ್ ಗೆಸ್, ಹ್ಯಾವ್ ಅ ಲುಕ್ ಅಟ್ ಇಟ್. ಏನಿರ್ಬೋದು? ದೇರ್ ಆರ್, ಐ ಆಮ್ ಶೋಯಿಂಗ್ ಇಟ್ ಟು ಯು ಬಿಕಾಸ್ ಟೆಲ್ ಡು ಶೆಕ್ಟಿಕ್ ಟೆಕ್ನಿಕ್ ಅಂತ ಸೈನ್ಸ್ ಹೇಳುತ್ತೆ. ಮನುಷ್ಯನಿಗೆ ನೋಡಿದಾಗ್ಲೇ ನೆನಪಿಗೆ ಜಾಸ್ತಿ ಉಳಿಯೋದು, ಮಾತು ಕೇವಿಲಿ ಕೇಳಿಸ್ಕೊಂಡದಲ್ಲ ಅಂತ. ಸೊ ಹಾಗಾಗಿ 4000. ಸೊ ಟೋಟಲಿ ಇಟ್ ಇಸ್ 400 ಎಮೋಷನ್ಸ್ ವಿಚ್ ಆರ್ ದೇರ್ ಇನ್ ದ ಮೈಂಡ್. ಅಬ್ಬಾ, ನಮಗ್ ಗೊತ್ತೇ ಇರ್ಲಿಲ್ಲ ಅಂತ. ಸೊ ಬೇಸಿಕಲಿ ಮನುಷ್ಯನಲ್ಲಿರೋ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ಎಷ್ಟು ಭಾವನೆ ಇದೆ, ನನಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೈ ಯು ಆರ್ ಫೀಲಿಂಗ್ ಆಲ್ ದೀಸ್ ಥಿಂಗ್ಸ್. ಅಂಡ್ ಐ ಆಸ್ಕ್ ಯು, ವಾಟ್ ಆರ್ ದ 3 words which is very, very important to understand the emotional balance of yourself? Modalnedu, the body. You should know your body extremely well. You should know your brain extremely well. First one is body, second one is brain. So the first one is body, second one is brain, and the third word is balance. Balance between the body and the brain is emotional balance. ಅಷ್ಟೇ. ಎಮೋಷನಲ್ ಎಂಪವರ್ಮೆಂಟ್ ಸರಿಯಾಗಿ ಆಗ್ಬೇಕಂದ್ರೆ ನನ್ನ ಮೆದುಳು ಮತ್ತು ನನ್ನ ದೇಹದ ಮಧ್ಯದ ಬ್ಯಾಲೆನ್ಸ್ ಇದ್ದಾಗಲೇ ಎಮೋಷನಲ್ ಎಂಪವರ್ಮೆಂಟ್ ಆಗಕ್ಕೆ ಸಾಧ್ಯ. ಆ ಮೂರು ಪದಗಳು ಏನು ಅಂತ ಕೇಳಿದ್ದೆ. ಐ ಆಸ್ಕ್ ಯು, ವಾಟ್ ಆರ್ ದ 3 words ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಮೋಷನಲ್ ಬ್ಯಾಲೆನ್ಸ್? ಆನ್ಸರ್ಸ್ ಬಂತು 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 ಬಂತು. ಇಟ್ ವಾಸ್ ಲವ್ಲಿ ಕೈಂಡ್ ಆಫ್ ರೆಸ್ಪಾನ್ಸ್, ಐ ಟೋಟಲಿ ಅಪ್ರಿಷಿಯೇಟೆಡ್. ಬಟ್ ದ 3 important words ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಮೂರು ಪದಗಳು ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಮೋಷನಲ್ ವೆಲ್ಬೀಯಿಂಗ್. ಭಾವನಾತ್ಮಕವಾಗಿ ನಾವು ಮನುಷ್ಯ ಖುಷಿಯಾಗಿರ್ಬೇಕಂದ್ರೆ ಮನುಷ್ಯನಿಗೆ ತಿಳ್ಕೋಬೇಕಾಗಿರೋದೇ 3 words. ಬ್ರೈನ್ ಅಂದ್ರೆ ಮೆದುಳು, ಬಾಡಿ ಅಂದ್ರೆ ನಮ್ಮ ದೇಹ, ಬ್ಯಾಲೆನ್ಸ್ ಅಂದ್ರೆ ಸಮಾನತೆ. ಈ 3 words ಸರಿಯಾಗಿ ನಮ್ಗೆ ಗೊತ್ತಿದ್ರೆ ನಾವು ಭಾವನಾತ್ಮಕವಾಗಿ ಸೂಪರ್ ಆಗಿರ್ತೀವಿ. ಸೊ ಇಟ್ ಇಸ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ ಬ್ರೈನ್ ಅಂಡ್ ದ ಬಾಡಿ. ಅಷ್ಟೇ, ಸಿಂಪಲ್ ಆನ್ಸರ್. ಅದಕ್ಕೆ ನೀವು ಎಷ್ಟೊಂದು ಆನ್ಸರ್ಸ್ ಕೊಟ್ರೆ ಲವ್ಲಿ. ಆ ಆನ್ಸರ್ಸ್ ಕೊಡೋದ್ರಿಂದ ಏನಾಯ್ತು, ನೀವು ತುಂಬಾ ಯೋಚನೆ ಮಾಡಿದ್ರೆ, ಯು ಆಲ್ ಸ್ಟಾರ್ಟೆಡ್ ಥಿಂಕಿಂಗ್, ಮೈ ಜಾಬ್ ಇಸ್ ಟು ಮೇಕ್ ದ ಅದರ್ ಪರ್ಸನ್ ಥಿಂಕ್, ಸೊ ಐ ಆಮ್ ವೆರಿ ಸಕ್ಸಸ್ಫುಲ್ ಇನ್ ಮೇಕಿಂಗ್ ಯು ಥಿಂಕ್. ಸೊ ಇವತ್ತು ನೈಟ್ ನಾನಂತೂ ಸೂಪರ್ ಆಗಿ ಮಲ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ನಾನು ಎಲ್ಲೋ 45, 60, 70 ಜನನನ್ನು ಯೋಚನೆ ಮಾಡಕ್ಕೆ ಬಿಟ್ನಲ್ಲ ಅನ್ನೋ ಒಂದು ಖುಷಿ. ನೀವು ಸಹ ಅದೇ ಖುಷಿಲಿ ಮಲ್ಕೋಬೇಕಂದ್ರೆ ಯು ಮೇಕ್ ಸಂಬಡಿ ಎಲ್ಸ್ ಥಿಂಕ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಆಲ್ಸೋ ಆಸ್ಕ್ ಯು, ವಾಟ್ ಆರ್ ಎಮೋಷನ್ಸ್?
And what are the types of it? I told you there are 400. Innu jaasti irbodena, find out. A 400 eshtu adru hudki hogi. The three important words were body, balance and my brain. So the body and the brain madhya iruvanta balance e emotional empowerment. Nama bhavanegalige body matte brain balance ig bandrene nama emotional empowerment very important. Adu hengagutte adana helta hogtini. Adikkina mukhyavagi nam helbekagirudu mental health is the need of the day. Ellaru aarogya 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 anta maatadidvi. We all spoke about health health health, but nobody spoke about mental health. Ishtu varshagalu, that's a beautiful sentence ma'am, I totally appreciate it. And then ishtu ellaru maatadidvi health 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 yenu, what is health? People don't even understand. Aarogya andre sumne tinbitru roga barde irudu, moogu negative barde irudu, tale no barde irudalla. ಮನಸ್ಸು ಸಹ ಸಮಾಧಾನವಾಗಿರೋದು, ನಮ್ಮ ಭಾವನೆಗಳು ಸಹ ಸಮಾಧಾನವಾಗಿರೋದು. WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳ್ತಾರೆ ಅಂದ್ರೆ, ಆರೋಗ್ಯ ಅಂದ್ರೆ ಬರೀ ದೈಹಿಕ ಆರೋಗ್ಯ ಅಲ್ಲ, ಅದು ಮಾನಸಿಕ ಆರೋಗ್ಯ ಸಹ, ಭಾವನಾತ್ಮಕ ಆರೋಗ್ಯ ಸಹ, ಹಾಗೂ ಸ್ಪಿರಿಚುವಲ್ ಆರೋಗ್ಯ ಸಹ. ಸ್ಪಿರಿಚುವಲ್ ಅಂದ್ರೆ ನಮ್ಮ ಒಂದು ಸ್ಪಿರಿಚುಯಾಲಿಟಿಯಿಂದ ಬರುವಂತ ಒಂದು ವಿಚಾರ. ಸೊ ಹೆಲ್ತ್ ಇಸ್ ಫಿಸಿಕಲ್, ಮೆಂಟಲ್, emotional, spiritual and financial freedom and financial health. ಇವೆಲ್ಲವೂ ಸರಿ ಇದ್ರೇನೆ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ. ಇವೆಲ್ಲಾನು ಯಾವ್ದಲ್ಲೋ ಒಂದು ಪ್ರಾಬ್ಲಮ್ ಇದ್ರು ಮನುಷ್ಯ ಆರೋಗ್ಯವಾಗಿಲ್ಲ ಅಂತಾನೆ ಅರ್ಥ. ಸೊ ಯಾರಾದ್ರೂ ಕೇಳಿದ್ರೆ ನೀವು ಆರೋಗ್ಯವಾಗಿದ್ದೀರಾ ಅಂದ್ರೆ ಓ ಆರಾಮಾ, ಹ್ಮ್ ಆರಾಮು, ಅದನ್ನು ಆನ್ಸರ್ ಆರಾಮೈ, ಹೆಂಗಿದ್ದೀರಾ, ಅಯ್ಯೋ, ಈ ತರದ ಆನ್ಸರ್ಸ್ ಎಲ್ಲ ಕೊಡ್ತಾರೆ ಅಂದ್ರೆ ದೇ ಆರ್ ನಾಟ್ ವೆರಿ ಹ್ಯಾಪಿ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ತರದ ಆನ್ಸರ್ಸ್ ಯಾರು ಕೊಡ್ತಾರೆ, ಯಾಕೆ ಕೊಡ್ತಾರೆ, ಸಮಾಧಾನವಾಗಿ ಹೋಗಿ ಮಾತಾಡಕ್ಕೆ ಟ್ರೈ ಮಾಡಿ. ಬಿಕಾಸ್ ಪೀಪಲ್ ವಾಂಟ್ ಪೀಪಲ್. ಏನಾಗ್ಬಿಟ್ಟಿದೆ ಟುಡೇಸ್ ಜನರೇಷನ್, ಪೀಪಲ್ ಆರ್ ಲವಿಂಗ್ ಗ್ಯಾಜೆಟ್ಸ್ ಅಂಡ್ ಯೂಸಿಂಗ್ ಪೀಪಲ್. ಇನ್ಸ್ಟೆಡ್ ಆಫ್ ದಟ್ ರಿವರ್ಸ್ ದ ಈಕ್ವೇಶನ್, ಸ್ಟಾರ್ಟ್ ಲವಿಂಗ್ ಪೀಪಲ್ ಅಂಡ್ ಯೂಸ್ ಗ್ಯಾಜೆಟ್ಸ್. ದಟ್ಸ್ ವೆನ್ ದ ಲೈಫ್ ಇಸ್ ಗೋನ್ ಬಿ ವೆರಿ ವೆರಿ ಬ್ಯೂಟಿಫುಲ್. ಮನುಷ್ಯ ಮನುಷ್ಯರನ್ನ ಪ್ರೀತಿಸಿ ಗ್ಯಾಜೆಟ್ಸ್ ಅನ್ನು ಉಪಯೋಗಿಸ್ಬೇಕು. ಆದ್ರೆ ಅವ್ನು ಏನ್ ಮಾಡ್ತಾನೆ, ಮನುಷ್ಯ ಗ್ಯಾಜೆಟ್ಸ್ ಅನ್ನ ಪ್ರೀತಿಸಿ ಮನುಷ್ಯರನ್ನ ಉಪಯೋಗಿಸ್ಕೊಂತ ಇದ್ದಾನೆ. ಎಲ್ಲಿವರೆಗೂ ಇದು ನಡೆಯುತ್ತೋ ಅಲ್ಲಿವರೆಗೂ ಭಾವನೆಗಳು ಕಂಟ್ರೋಲ್ ಬರಕ್ ಸಾಧ್ಯನೇ ಇಲ್ಲ. ಇದು ಹೆಣ್ಮಕ್ಳಿಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಸುಯಿಸೈಡ್ ರೇಟ್ಸ್ ಹೆಣ್ಮಕ್ಳಲ್ಲಿ ಜಾಸ್ತಿ ಇದೆ. ಹೆಣ್ಮಕ್ಳು ಮಲ್ಟಿ ಟಾಸ್ಕರ್ಸ್, ಹೆಣ್ಮಕ್ಳು ಕೆಲಸ ಮಾಡೋದು ಜಾಸ್ತಿ, ಮನೇಲೂ ಕೆಲಸ ಹೊರಗಡೆನೂ ಕೆಲಸ ಎಲ್ಲಾನು ಮಾಡ್ತಾರೆ. ಹೆಣ್ಮಕ್ಳಿಗೆ ಅಷ್ಟೇನೆ ಒಲೆ ಮೇಲೆ ಹಾಲಿಟ್ಬಿಟ್ಟು ಅಲ್ಲಿ ಕೆಲ್ಸದೊಳ್ ಬಂದ್ಲ ಅಂತ ಯೋಚನೆ ಮಾಡಕ್ ಸಾಧ್ಯ? ಫೋನ್ ಅಲ್ಲಿ ಯಾರ ಜೊತೆ ಮಾತಾಡಕ್ ಸಾಧ್ಯ? ಗಂಡ ಏನ್ ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಕ್ ಸಾಧ್ಯ? ಅದಾದ ನಂತರ ಹೆಣ್ಣು ಮಕ್ಕಳಿಗೇನೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಏ ಪ್ರಪಂಚದಲ್ಲಿ ಎದುರುಗಡೆ ಮನೇಲಿ ಏನ್ ನಡೀತಾ ಇದೆ ಅಂತ ಯೋಚನೆ ಮಾಡಕ್ ಸಾಧ್ಯ? ಅದ ಗಂಡಸಕ್ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಒಂದೇ ಮಾಡಕ್ ಸಾಧ್ಯ, ಮೊಬೈಲ್ ಫೋನ್ ಇಟ್ಕಂತಾದ್ರೆ ಮೊಬೈಲ್ ಫೋನ್ ಅಲ್ಲಿ ಕಲ್ತೋಗಿರ್ತಾರೆ. ಆದ್ರೆ ಹೆಣ್ಮಕ್ಳಿಗೆ ಹಂಗಲ್ಲ, ಮೊಬೈಲ್ ಫೋನ್ ನೋಡ್ತಿದ್ರು ಅವ್ರ ಕಣ್ಣು ಸುತ್ತ ನೋಡ್ತಿರ್ತಾರೆ. ಅದಕ್ಕೆ ಗಂಡಸರಿಗೆ ಹೆಣ್ಮಕ್ಳಿಗೆ ಸುಳ್ಳು ಹೇಳಕ್ ಬಾರಿ ಕಷ್ಟ, ಪಟ್ ಅಂತ ಹಿಡ್ದಾಕ್ಬಿಡ್ತಾರೆ. ಬಿಕಾಸ್ ವಿಮೆನ್ ಆರ್ ಮಲ್ಟಿಟಾಸ್ಕರ್ಸ್, ವಿಮೆನ್ ಆರ್ ಟ್ಯಾಲೆಂಟೆಡ್, ವಿಮೆನ್ ಆರ್ ಬ್ಯೂಟಿಫುಲ್, ವಿಮೆನ್ ಆರ್ ಕಲರ್ಫುಲ್, ಬ್ಲಾ ಬ್ಲಾ ಬ್ಲಾ, ಎವ್ರಿಥಿಂಗ್ ವಿಮೆನ್, ಹೆಂಗ್ಸು ಹಂಗೆ, ಹೆಂಗ್ಸು ಹಿಂಗೆ, ಅಲ್ಟಿಮೇಟ್ಲಿ ಅಳ್ತಿರೋಳು ಹೆಂಗ್ಸೆ. ಸೊ ಐ ಗಾಟ್ ದ ಮೆಸೇಜ್, ಲಾಸ್ಟ್ 5 minutes. ಹೌದು, ನಾವು 8:25 ಐ ಬಿ ಫಿನಿಶಿಂಗ್. ಸೊ ವಿಮೆನ್ ಆರ್ ದಟ್, ವಿಮೆನ್ ಆರ್ ದಿಸ್, ವಿಮೆನ್ ಆರ್ ದಿಸ್. ನೋಡಿ ನಮ್ಮ ವಿಮೆನ್ ಹೆಂಗೆ ಆಕ್ಟಿವ್ ಇದಾರೆ ಅಂದ್ರೆ ಇನ್ಫಾರ್ಮೇಶನ್ ಹಂಗೆ ಪಾಸ್ ಮಾಡ್ತಾರೆ. ಟೈಮ್ ಹೋಗ್ತಿದ್ರು ಇನ್ಫಾರ್ಮೇಶನ್ ಆಗುತ್ತೆ. ದಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವಿತ್ ವಿಮೆನ್. ಸೇಮ್ ಥಿಂಗ್, ಶೀಸ್ ಕ್ರೈಯಿಂಗ್, ಶೀಸ್ ಡಿಪ್ರೆಸ್ಡ್, ಒಳಗಡೆ ಅಳ್ತಾ ಇದ್ದಾಳೆ ವಿಮೆನ್. ಅವಳ ಒಂದು ಮನೆಯ ಹೆಣ್ಣು ವಾಚ್ಮ್ಯಾನ್ ಕೆಲಸನೂ ಮಾಡ್ತಾಳೆ, ಲೈಟ್ ಆಫ್ ಮಾಡೋರ್ ಕೆಲಸನೂ ಮಾಡ್ತಾಳೆ, ಅಡುಗೆ ಕೆಲಸನೂ ಮಾಡ್ತಾಳೆ, ಮನೆ ಕೆಲಸನೂ ಮಾಡ್ತಾಳೆ, ಹೊರಗಡೆನೂ ಕೆಲಸ ಮಾಡ್ತಾಳೆ, ಮಕ್ಕಳನ್ನೂ ನೋಡ್ಕೊಂತಾಳೆ, ಗಂಡನೂ ನೋಡ್ಕೊಂತಾಳೆ, ಅತ್ತೆ ಮಾವನು ನೋಡ್ಕೊಂತಾರೆ, ಮನೆಗೆ ಬಂದವ್ರು ನೋಡ್ಕೊಂತಾರೆ, ಮನೆ ಕೆಲಸದವಳು ನೋಡ್ಕೋಬೇಕು. ನಮ್ಮ ಮನೆ ಕೆಲಸದವಳು ನೋಡ್ಕೊಳ್ದ್ರೆ ನಮ್ ಕೆಲಸ ಮಾಡೋರು ಯಾರು? ಸೊ ಹಾಗಾಗಿ ಎಲ್ರು ನೋಡ್ಕೊಂತಾಳೆ. ಫೈನಲಿ ಅವಳನ್ನ ನೋಡ್ಕೊಳ್ಳೋರು ಯಾರು? ಹೂ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಯು? ಯು ಟೇಕ್ ಕೇರ್ ಆಫ್ ಯರ್ ಚಿಲ್ಡ್ರನ್, ಯು ಟೇಕ್ ಆಫ್ ಯುವರ್ ಪೇರೆಂಟ್ಸ್, ಯು ಟೇಕ್ ಕೇರ್ ಆಫ್ ಯುವರ್ ಸಿಬ್ಲಿಂಗ್ಸ್, ಯು ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ, ಯುವರ್ ಇನ್ಲಾಸ್, ಯುವರ್ ಮೇಡ್, ಯುವರ್ ಫ್ರೆಂಡ್ಸ್. ಹೂ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಯು? ಈ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರ ಇದೆಯಾ? ಇಲ್ಲ ಅಂದ್ರೆ ತಿಳ್ಕೊಳ್ಳಿ, ದೇರ್ ಇಸ್ ನೋ ಬಡಿ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಯು, ಇಟ್ಸ್ ಓನ್ಲಿ ಯು. ಒಂದು ವ್ಯಕ್ತಿ ಅಷ್ಟೇ ನಿಮ್ಮನ್ನ ನೋಡ್ಕೊಳಕ್ಕೆ ಸಾಧ್ಯ, ಆ ವ್ಯಕ್ತಿ ಹೆಸರು ನಾನು, ನೀವು ಅಷ್ಟೇ, ನಾನಲ್ಲ, ನೀವು. ನನ್ನನ್ನು ನಾನು ನೋಡ್ಕೋಬೇಕು. ನಾನ್ ಖುಷಿ ಇದ್ದ ದಿನಾನೇ ಪ್ರಪಂಚಕ್ಕೆ ಖುಷಿ ಕೊಡಕ್ ಸಾಧ್ಯ. ನಾನು ಈ ದೀಪ, ಹೆಣ್ಣು ಒಂದು ದೀಪ ಇದ್ದಂಗೆ ಉರಿದ್ಬಿಟ್ಟು ಊರಿಗೆಲ್ಲ ಪ್ರಪಂಚಕ್ಕೆಲ್ಲ ಮಾಡ್ತಾಳೆ, ದಟ್ಸ್ ಆಲ್ ಅತೆ ಪುರಾಣ, ದೋಸ್ ಆರ್ ಆಲ್ ನಾಟ್ ನೆಸೆಸರಿ. ನಾನು ಖುಷಿಯಾಗಿರ್ತೀನಿ, ನಿಮ್ಮನ್ನು ಖುಷಿಯಾಗಿ ಇಟ್ಕೊಂತೀನಿ ಇಸ್ ಅ ನ್ಯೂ ಕಾನ್ಸೆಪ್ಟ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನನ್ನ ಭಾವನೆಗಳನ್ನ ನಾನು ಕಂಟ್ರೋಲ್ಗೆ ಇಟ್ಕೊಳ್ಳೇಬೇಕು, ನನ್ನ ನಾನು ಖುಷಿಯಾಗಿರ್ಲೇಬೇಕು, ನನ್ನ ನಾನು ಪ್ರೀತಿಸ್ಕೊಬೇಕು. ಐ ಶುಡ್ ಲವ್ ಮೈ ಸೆಲ್ಫ್, ಐ ಶುಡ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಐ ಶುಡ್
ಡೂ ದಿಸ್ ಟು ಮೈಸೆಲ್ಫ್, ನಾನ್ ಖುಷಿಯಾಗಿರ್ಬೇಕು. ಹೆಣ್ಣು ಅಡ್ಗೆ ಇಷ್ಟ ಮಾಡ್ಬಿಟ್ಟು ಎಲ್ರಿಗೂ ಎಲ್ರಿಗೂ ಊಟಕ್ ಬಡಿಸ್ಬಿಟ್ಟು ಕೈಯಲ್ಲಿ ಹಿಂಗೆ ಹಿಂಗೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡೋದು ಜೀವನ ಅಲ್ಲ. ಎಲ್ರಿಗೂ ನಿನಗೂ ನನಗೂ ಸೇರಿಸ್ಕೊಂಡು ಅಡ್ಗೆ ಮಾಡಿರ್ಬೇಕು, ಅದು ದಟ್ ಇಸ್ ದ ರೈಟ್ ವೇ. ಇಲ್ಲ ಎಲ್ರಿಗೂ ಈಕ್ವಲ್ ಆಗಿ ಬಡಿಸ್ಬೇಕು, ನೋ ಬಡಿ ಇಸ್ ಲೆಸ್. ನಾನು ಹಸ್ಕೊಂಡಿದ್ರೆ ಡಯಾಬಿಟಿಸ್ ನನಗ್ ಬಂದ್ರೆ ನೋವನ್ನು ಅನುಭವಿಸೋದು ನಾನು, ಸೊಂಟ ನೋವು ಜಾಸ್ತಿ ಆದ್ರೆ ನೋವನ್ನು ಅನುಭವಿಸೋದು ನಾನು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು, ಅದಿಸ್ ಬುಲ್ಶೆಟ್, ಅದು ಪ್ರಪಂಚದ ಸುಳ್ಳು. ಹೆಣ್ಣಿಗೆ ಹೆಣ್ಣು ಶತ್ರು ಅಲ್ಲ, ಹೆಣ್ಣಿಗೆ ಹೆಣ್ಣೆ ಬೆಸ್ಟ್ ಫ್ರೆಂಡ್. ನಾನು ಯಾರ್ದೋ ಕಂಡೋರ್ ಸುದ್ದಿ ಹೇಳ್ಬೇಕಾದ್ರೆ ನನ್ನ ಬೆಸ್ಟ್ ಫ್ರೆಂಡ್ಗೆ ಫೋನ್ ಮಾಡ್ಬಿಟ್ಟೆ, ಏನ್ ಗೊತ್ತಾ ಹಂಗಾಯ್ತು ಅಂತ ಹೇಳಿ. ಸೊ ಹಾಗಿದ್ದಾಗ ಚಿಕ್ಕ ಹುಡುಗಿರಷ್ಟೇ ಅವ್ರವ್ರ ಜೊತೆ ಕಾಂಪೀಟ್ ಮಾಡ್ಕೊಳ್ಳೋದು, ಒಂದು ಹೆಂಗ್ಸ್ ಮಾತ್ರ ಇನ್ನೊಂದು ಹೆಂಗ್ಸ್ಗೆ ಸಪೋರ್ಟ್ ಆಗಿ ನಿಲ್ಲೋದು. ಅದಕ್ಕೆ ನಮ್ಮ ಲಯನ್ಸ್, ಮುಂಚೆ ಲಯನ್ಸ್ ಇದ್ರು, ಈಗ ಅವರೆಲ್ಲ ಲಯನ್ಸ್ ಸೇರ್ಕೊಂಡ್ಬಿಟ್ರು, ಅವರೇ ಎಲ್ರೂ ಜೀವಂತ ಸಾಕ್ಷಿ. ಸೊ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಗಳು, ನಿಮ್ಮ ಫ್ಯಾಮಿಲಿ, ನಿಮ್ಮ ಮೆಂಬರ್ಸ್, ಸುತ್ತಮುತ್ತ ಜನ ಬೇಜಾರಲ್ಲಿ ಇದ್ರೆ ಇಟ್ ಇಸ್ ಯು, ನೀವು ಎದ್ ಹೋಗಿ ಅವ್ರ ಜೊತೆ ಮಾತಾಡ್ರಿ. ಯಾಕಂದ್ರೆ ನೆಕ್ಸ್ಟ್ ನಿಮಗೇನಾದ್ರು ತೊಂದರೆ ಇದ್ರೆ ಯಾರು ವಾಪಸ್ ಬರ್ತಾರೆ, ಯಾಕೆ ಗೊತ್ತಾ? ಯಾಕಂದ್ರೆ ಪ್ರಪಂಚದಲ್ಲಿ ಒಂದೇ ಒಂದು ವಸ್ತುಗೆ ಅಡ್ರೆಸ್ ತಪ್ಪಲ್ಲ, ಆ ವಸ್ತುವಿನ ಹೆಸರು ಕರ್ಮ. ಕರ್ಮ ಕಮ್ಸ್ ಬ್ಯಾಕ್, ಕರ್ಮ ವಿಲ್ ನೆವರ್ ಲೂಸ್ ಇಟ್ಸ್ ಅಡ್ರೆಸ್ ಅಂತ. ದಿಸ್ ಇಸ್ ಸಮಥಿಂಗ್, ನಾವು ಮಾಡೋದು ನಮ್ಗೆ ವಾಪಸ್ ಬರುತ್ತೆ. ನಾನು ಇನ್ನೊಬ್ರಿಗೆ ಚುಚ್ಚಿದ್ರೆ ಮತ್ತೊಬ್ರು ನನಗೆ ಚುಚ್ಚುತ್ತಾರೆ, ಅವರೇ ಬಂದು ಚುಚ್ಚಬೇಕು ಅಂತ ಏನಿಲ್ಲ. ಸೊ ನಾನು ಇನ್ನೊಬ್ಬರ ಜೊತೆ ಚೆನ್ನಾಗಿದ್ರೆ ಇನ್ಯಾರೋ ನನ್ನ ಜೊತೆ ಚೆನ್ನಾಗಿರ್ತಾರೆ, ನನ್ನ ಕಷ್ಟದಲ್ಲಿ ಆಗ್ತಾರೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸೆಲ್ಫ್ ರಿಯಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಐ ವಾಂಟ್ ಟು ಟೆಲ್ ಯು ದೀಸ್ ಥಿಂಗ್ಸ್. ಕಾರಣವಿಲ್ಲದೆ ಬೇಜಾರಾಗ್ತಾ ಇದ್ರೆ, ಕಾರಣವಿಲ್ಲದೆ ಅಳು ಬರ್ತಾ ಇದ್ರೆ, ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಅದಾದ ನಂತರ ಇದನ್ನ ನಿಮ್ಗೆ ಕಂಟ್ರೋಲ್ ಆಗ್ತಾ ಇಲ್ವಾ, ಪ್ಲೀಸ್ ಗೋ ಟು ಅ ಡಾಕ್ಟರ್. ಸ್ಪೆಷಲಿಸ್ಟ್ ಗಳಿರ್ತಾರೆ, ಕನ್ಸಲ್ಟೆಂಟ್ಸ್ ಇದಾರೆ, ಅವರನ್ನ ಹೋಗಿ ಹೇಳ್ಕೊಳ್ಳಿ. ಮತ್ತೆ ಮನೆ ಮಂದಿ ಜೊತೆ ರೆಗ್ಯುಲರ್ ಆಗಿ ಇಂಟ್ರಾಕ್ಟ್ ಮಾಡಿ, ಕಷ್ಟವನ್ನ ಅವ್ರಿಗೆ ಹೇಳ್ಕೊಳ್ಳಿ. ಹೆಣ್ಣು ಅಂದ್ರೆ ಕಷ್ಟ ಸಹಿಸ್ಕೊಂಡಿರ್ಬೇಕು ಅಂತ ಏನಿಲ್ಲ. ನಿಮ್ಮ ವಿಚಾರಗಳನ್ನ ಕಮ್ಯುನಿಕೇಟ್ ಮಾಡಿ. ದ ಫಸ್ಟ್ ವೇ ಟು ಡೀಲ್ ವಿತ್ ಎಮೋಷನಲ್ ಎಂಪವರ್ಮೆಂಟ್, ನಿಮ್ಮ ವಿಚಾರಗಳನ್ನ, ನನಗೆ ಸಿಟ್ ಬಂದಿದೆ ಅನ್ನೋದ ಸಿಟ್ ನ ನೀಟಾಗಿ ಹೇಳಿ. ಸೊ ಕಮ್ಯುನಿಕೇಶನ್ ಇಸ್ ದ ಫಸ್ಟ್ ಥಿಂಗ್ ನಮ್ಮ ಭಾವನೆಗಳು, ನಮ್ಮ ಎಮೋಷನಲ್ ಎಂಪವರ್ಮೆಂಟ್ ನ ಕಂಟ್ರೋಲ್ ತರಕ್ಕೆ. ಕಂಟ್ರೋಲ್ ಫಸ್ಟ್ ಒನ್ ಇಸ್ ಕಮ್ಯುನಿಕೇಟ್, ವೆರಿ ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಟ್. ಅದಾದ ನಂತರ ನಿಮ್ಮ ಸುತ್ತಮುತ್ತಲು ನೆಗೆಟಿವ್ ಫೀಲ್ ಜನ ಇರ್ತಾರೆ, ಅಯ್ಯೋ ಜನ ಅಂತ ನಾನು ಇವ್ರನ್ನ ಕರೆಯೋದೇ ಅಯ್ಯೋ ಜನ. ಏನ್ ಹೇಳಿದ್ರು ಅಯ್ಯೋ, ದೇ ವಿಲ್ ಟೆಲ್ ಅಯ್ಯೋ ಫಾರ್ ಎವ್ರಿಥಿಂಗ್. ಏನ್ ಹೇಳಿದ್ರು ಅಯ್ಯೋ ನೀನ್ ಹಿಂಗಿದ್ಯಾ, ಅಯ್ಯೋ ನೀನ್ ಮಾಡಿದ ಹಂಗಿದೆ. ಸೊ ಇಂತ ಅಯ್ಯೋ ಜನನ ಮೆಚ್ಚೋ ಅಂತ ಕೆಲಸ ಮಾಡಕ್ ಹೋಗ್ಬೇಡಿ. ನೀವು ನಿಮ್ಮ ಕೆಲಸವನ್ನ ನಿಯತ್ತಾಗಿ ಮಾಡ್ಬಿಟ್ಟು ಬಿಟ್ಬಿಡಿ. ಯಾಕಂದ್ರೆ ಅಯ್ಯೋ ಜನ 100ರಲ್ಲಿ 20% ಅಯ್ಯೋ ಜನ ಇದ್ದೇ ಇರ್ತಾರೆ. ಆಮೇಲೆ ಇವರೆಲ್ಲ ನಿಮ್ಮ ಹಿತಶತ್ರುಗಳು, ಯಾರು ಹೊರಗಡೆನವರಲ್ಲ, ನಿಮ್ಮಲ್ಲೇ ಇರ್ತಾರೆ. ಸೊ ಹಾಗಾಗಿ ಇಂಥ ಅಯ್ಯೋ ಜನನ ಮೆಚ್ಚಿಕೊಂಡು ಬದುಕೋದ್ರ ಬದಲು ನನ್ನನ್ನು ನಾನು ಸರಿಯಾಗಿ ಮೆಚ್ಕೋಬೇಕು ಅಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ನೆಟ್ಟಿಗೆ ಕರೆಕ್ಟ್ ಆಗಿ ನಿಯತ್ತ ಕೆಲಸ ಮಾಡಿದ್ರೆ ಸಾಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಅಯ್ಯೋ ಜನ ಮೆಚ್ಚೋದು ಬಿಟ್ಬಿಟ್ಟು ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡಿ. ನಿಮ್ಮ ಭಾವನೆಗಳು ಸಡನ್ ಆಗಿ ಸಿಟ್ಟು ಗಾಬರಿ ಆಗಿ ಬಂದರೆ ವಾಟರ್ ಇಸ್ ದ ಬೆಸ್ಟ್ ಫ್ರೆಂಡ್. ಸಡನ್ ಆಗಿ ಸಿಟ್ಟು ಬಂದಾಗ ನೀರ್ ಕುಡಿರಿ. ಅದಾದ ನಂತರ ತುಂಬಾ ಬೇಜಾರಾಗ್ತಾ ಇದೆ, ತುಂಬಾ ಆಂಗ್ಸೈಟಿ ಆಗ್ತಾ ಇದೆ, ಭಯ ಆಗ್ತಾ ಇದೆ, ಅಳು ಬರ್ತಾ ಇದೆ ಅಂತ ಹೇಳಿದಾಗ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ನಿಮಗ್ ಡಿಸ್ಟ್ರಾಕ್ಟ್ ಮಾಡಿದ್ದೆ ನಾನು ಇಷ್ಟೊತ್ತು ಎಲ್ಲಾ ಪ್ರಶ್ನೆಗಳು ಕೇಳಿದ್ದು. ವಾಟ್ ಇಸ್ ಇಂಪಾರ್ಟೆನ್ಸ್ ಆಫ್ ಟುಡೇ, ಟುಡೇ ಇಸ್ ದ ಡೇ ಐ ಆಮ್ ಗೋಯಿಂಗ್ ಟು ಬಿ ಹ್ಯಾಪಿ ಇಸ್ ವಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ವಾಟ್ ಐ ಆಕ್ಚುಲಿ ಡಿಡ್, ಡಿಸ್ಟ್ರಾಕ್ಟ್ ಯು ಆಲ್. ನೀವೆಲ್ಲರೂ ಸ್ಟ್ರೆಸ್ ಅಲ್ಲೇ ಬಂದಿದ್ರಿ, ಐ ಹ್ಯಾಡ್ ಟು ಡಿಸ್ಟ್ರಾಕ್ಟ್ ಆಲ್ ಆಫ್ ಯು. ದಟ್ ಇಸ್ ದ ಥಿಂಗ್ ಐ ಡಿಡ್ ಬೈ ಆಸ್ಕಿಂಗ್ ಯು ಸೋ ಮೆನಿ ಕ್ವೆಶ್ಚನ್ಸ್. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಭಾವನೆಗಳಲ್ಲಿ ಏರುಪೇರು ಇದ್ದಾಗ ನಿಮ್ಮನ್ನ ನೀವು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಾಕ್ಟ್ ಮಾಡೋದು ಎಂತ ಕೆಲಸ, ಎಂತ ಕೆಲಸ ಅಂದ್ರೆ ನಿಮ್ಗೆ ಖುಷಿ ಕೊಡುವಂತ ಕೆಲಸಗಳು. ಖುಷಿ ಕೊಡುವಂತ ಕೆಲಸಗಳನ್ನ ಮಾಡಿದಾಗ ಮನ್ಸಲ್ಲಿ ಎಷ್ಟೇ ನೋವುಗಳಿದ್ರು ಡಿಸ್ಟ್ರಾಕ್ಟ್ ಆಗ್ತೀರಾ. ಅದಾದ ನಂತರ ಇನ್ನೊಂದು, ಮನುಷ್ಯರು ಉಸಿರಾಡದೆ ಮರ್ತ್ಕೊಂಡ್ಬಿಟ್ಟಿದ್ದಾರೆ, ಸ್ಮೈಲ್ ಮಾಡೋದ್ ಮರ್ತ್ಕೊಂಡ್ಬಿಟ್ಟಿದ್ದಾರೆ. ಸ್ಮೈಲ್, ಉಸಿರಾಟ ಎರಡು ಕಂಟ್ರೋಲ್ಗೆ ಬಂದ್ರೆ ಜೀವನ ಸುಂದರವಾಗಿರುತ್ತೆ. ಯಾರನ್ನ ನೋಡಿದ್ರು ಸ್ಮೈಲ್ ಮಾಡಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಅದಾದ ನಂತರ ಬ್ರೀದಿಂಗ್, ತುಂಬಾ ಸಿಟ್ಟು ಬಂತು, ಬಾಬ್ರಿ ಆಯ್ತು, ಭಯ ಆಯ್ತು ಅಂದಾಗ ಈ ರೀತಿ ತುಂಬಾ ಫಾಸ್ಟ್ ಬ್ರೀದಿಂಗ್ ಅನ್ನು ಮಾಡಿ. ಈ ರೀತಿ ಫಾಸ್ಟ್ ಬ್ರೀದಿಂಗ್ ಮಾಡೋದ್ರಿಂದ ದ ಬ್ರೈನ್ ಅಂಡ್ ದ ಬಾಡಿ ಇಸ್ ಅಂಡರ್ ಬ್ಯಾಲೆನ್ಸ್. ದಿಸ್ ಇಸ್ ವಾಟ್ ಇಸ್ ಎಮೋಷನಲ್ ಎಂಪವರ್ಮೆಂಟ್ ಇಸ್ ಆಲ್ ಅಬೌಟ್. ಈ ಎಮೋಷನಲ್ ಎಂಪವರ್ಮೆಂಟ್ ನೀವು ಸಹ ಕುತ್ಕೊಂಡು ಮಾಡ್ಬೋದು. 8:30 ಯು ಡ್ರಾಂಕ್ ವಾಟರ್, ವರ್ ಯು ಆಂಗ್ರಿ ವಿತ್ ಅಸ್? ನಾಟ್ ಅಟ್ ಆಲ್, ನೋ. ಐ ಡ್ರಾಂಕ್ ವಾಟರ್ ಟು ಶೋ ಯು ಸೊ ದಟ್ ಯು ರಿಮೆಂಬರ್ ಮೀ. ಓ, ಐ ಕ್ಯಾನ್ ಡ್ರಿಂಕ್ ವಾಟರ್ ವೆನ್ ಎವರ್ ನೀಡೆಡ್ ಅಂತ. ಐ ಹ್ಯಾವ್ ಟು ಜಸ್ಟ್ ಶೋ ಇಟ್ ಟು ಯು ಅಷ್ಟೇ. And I drank water because I was there was dry mouth and dry throat ashte. And then ee ondu prashne bandittu adakke uttara kottidini. Adada nantara breathe maadi, keep breathing.
ಎಷ್ಟೇ ಭಾವನೆಗಳ ಏರುಪೇರು ಇದ್ರೂ ಬೈ ದಿಸ್ ಬ್ರೀದಿಂಗ್ ದ ಬಾಡಿ ಅಂಡ್ ದ ಬ್ರೈನ್ ಇಸ್ ಗೋನ್ ಟು ಬಿ ಅಂಡರ್ ಬ್ಯಾಲೆನ್ಸ್. ಈ ತರ ಇದ್ದಾಗ ನಿಮ್ಮ ಎಮೋಷನ್ಸ್ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ಮಕ್ಕಳು ಮೇಲೆ ಸಿಟ್ಟು, ಗಂಡ ಮೇಲೆ ಸಿಟ್ಟು, ವರ್ಕ್ ಪ್ಲೇಸ್ ಅಲ್ಲಿ ಸಿಟ್ಟು, ಇಫ್ ಯು ಆರ್ ಆಂಗ್ರಿ ವಿತ್ ಪೀಪಲ್, ಫ್ರೆಂಡ್ಸ್, ಫ್ಯಾಮಿಲಿ, ಎನಿಥಿಂಗ್, ಪ್ಲೀಸ್ ಡೂ ದೀಸ್ ಕೈಂಡ್ ಆಫ್ ಬ್ರೀದಿಂಗ್. ಬೈ ದಿಸ್ ಯುವರ್ ಬಾಡಿ ಅಂಡ್ ಬ್ರೈನ್ ಇಸ್ ಅಂಡರ್ ಕಂಟ್ರೋಲ್. ವೆನ್ ದ ಬಾಡಿ ಅಂಡ್ ದ ಬ್ರೈನ್ ಇಸ್ ಅಂಡರ್ ಕಂಟ್ರೋಲ್, ಯುವರ್ ಎಮೋಷನ್ಸ್ ಅಂಡರ್ ಅಬ್ಸಲ್ಯೂಟ್ ಕಂಟ್ರೋಲ್. ಸೊ ಐ ವಿಶಿಂಗ್ ಯು ಆಲ್ ಅ ಹ್ಯಾಪಿ ಬ್ಯಾಲೆನ್ಸ್ಡ್ ಲೈಫ್, ಹ್ಯಾಪಿ ಎಮೋಷನಲಿ ಕಂಟ್ರೋಲ್ಡ್ ಲೈಫ್. ಹೆಣ್ಣು ಮಕ್ಕಳ ಸಬಲೀಕರಣದಲ್ಲಿ ಎಮೋಷನ್ಸ್ ತುಂಬಾ ಇಂಪಾರ್ಟೆಂಟ್. ನೀವು ನಗ್ತಾ ಇರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಆಮೇಲೆ ಉಸಿರಾಗ್ತದ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡಿರಿ. ಏನೇ ಆದ್ರೂ ನಾನ್ ಚೆನ್ನಾಗಿರ್ಬೇಕು, ಬದುಕಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಸಾವು ಒಂದೇ ಪರಿಹಾರ ಅಲ್ವೇ ಇಲ್ಲ. ಅಯ್ಯೋ ನನ್ನ ಯಾರು ಪ್ರೀತಿಸ್ತಲ್ಲ, ಅಯ್ಯೋ ನನ್ನ ಯಾರು ನೋಡ್ತಾ ಇಲ್ಲ, ತಲೆ ಕೆಡಿಸ್ಕೊಂಬಿಡ್ರಿ. ತುಂಬಾ ಬೇಜಾರಾದ್ರೆ ಚೆನ್ನಾಗಿ ಎದ್ಬಿಟ್ಟು ಪಟ್ ಅಂತ ಮುಖ ತೊಳ್ಕೊಂಡು. ವೈ ಆರ್ ದ ರೇಪ್ಸ್ ಟೇಕಿಂಗ್ ಪ್ಲೇಸ್? ಬಿಕಾಸ್ ಆಫ್ ದ ಅಬ್ನಾರ್ಮಲ್ ಥಾಟ್ ಪ್ರೋಸೆಸ್ ಆಫ್ ದ ಪೀಪಲ್. ಹೆಣ್ಣು ಮಕ್ಕಳು ಧೈರ್ಯವಾಗಿ ಉತ್ತರ ಕೊಡದೇ ಇರೋದಕ್ಕೆ, ಧೈರ್ಯ ಅಂದ್ರೆ ಹೋಗಿ ನಾನು ಸ್ಟ್ರಾಂಗ್ ಆಗಿದ್ದೀನಿ ಬಂಡೆ ಕಾಲಿಗೆ ಬಡ್ಕೊಳಕಾಗಲ್ಲ. ಯಾವಾಗ್ಲೂ ಒಬ್ಬೊಬ್ಬರು ಇರಬೇಡಿ, ನಿಮ್ಮ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಪಾಲಿಸೀಸ್ ಅನ್ನ ಹೇಳ್ಕೊಡಿ. ಐ ಆಮ್ ಶೋರ್ ನೀವು ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ನೆಕ್ಸ್ಟ್ ಒಂದು ಸೆಷನ್ ಅಲ್ಲಿ ಹೌ ಟು ಬಿ ಸೇಫ್ ಅನ್ನೋ ಒಂದು ವಿಚಾರ ಬಗ್ಗೆ ಮಾತಾಡೋಣ. ನಿಮಗೆ ಬೇಜಾರಾದರೆ ಎದ್ದು ಮುಖ ತೊಳೆದು, ಯಾರೇ ಆಗ್ಬೋದು, ಇಟ್ಸ್ ಮ್ಯಾನ್ ಆರ್ ವುಮನ್, ಜಸ್ಟ್ ಗೆಟ್ ಅಪ್, ಗೋ ವಾಶ್ ಯುವರ್ ಫೇಸ್, ಅಪ್ಲೈ ದ ಮೇಕಪ್ ಯು ವಾಂಟ್, ವೇರ್ ದಟ್ ಬ್ಯೂಟಿಫುಲ್ ಸ್ಮೈಲ್ and pose in front of the mirror and tell yourself, I am the most beautiful, I am the best, and helbittu just walk out and come. Ondu sundarvada coffee, ondu beautiful music, avagle music hakide, nimma camera mute aadra coffee kudididdanu. So idishtunu nanna suttane ide, ishte jagadalle sikke sigutte khushi annodu horagade hudukadre sigalla. Adike aa story helidu, music, coffee, water and relaxation, ishte saaku bhavanegalna control ittkolakke. Time management ashte important. So ಈಗ ನಾನು ಏನಾದ್ರು ಒಂದ್ ನಿಮಿಷ ಹೆಚ್ಚೆ ಹೆಚ್ಚೆ ಓಡೋಗ್ಬಿಟ್ರು ನಮ್ಮ ಆರ್ಗನೈಸರ್ಸ್ಗೆ ಸಿಟ್ಟು ಬಂದ್ಬಿಡುತ್ತೆ. ಅವ್ರಿಗೆ ಸಿಟ್ಟು ಬರ್ಸೋದು ಬೇಡ, ಎಮೋಷನಲ್ ಮ್ಯಾನೇಜ್ಮೆಂಟ್ ಮಾತಾಡ್ತಾ ಇದೀವಿ. ಎಲ್ರು ಭಾವನೆಯಲ್ಲಿ ಕಂಟ್ರೋಲ್ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ಯುವರ್ ವಂಡರ್ಫುಲ್ ಆಪರ್ಚುನಿಟಿ. ಯು ವರ್ ರಿಯಲಿ ರಿಯಲಿ ವಂಡರ್ಫುಲ್ ಆಡಿಯನ್ಸ್, ಅಂಡ್ ವಿ ವಿಲ್ ಆಲ್ ಮೀಟ್ ಸೂನ್. ಇನ್ನು ಬಹಳಷ್ಟು ಇದೆ ವಿಚಾರ ಮಾತಾಡಕ್ಕೆ, ಮಾತಾಡೋಣ, ಸಿಗೋಣ. ಸೊ ನೆಕ್ಸ್ಟ್ ಟೈಮು ಭಾವನೆಗಳು ಏರುಪೇರು ಆದಾಗ ಸಿಂಪಲ್ ವಿಚಾರ, ಮುಖವನ್ನು ತೊಳಿರಿ, ಲಿಪ್ಸ್ಟಿಕ್ ಹಚ್ಕೊಳ್ಳಿ, ಇಲ್ಲ ಹಂಗೇನೆ ಹೊರಗಡೆ ಹೋಗಿ ಸುಂದರವಾದ ಕಾಫಿ, ಒಳ್ಳೆ ಮ್ಯೂಸಿಕ್, ಬೆಸ್ಟ್ ಫ್ರೆಂಡ್ಗೆ ಫೋನ್ ಮಾಡ್ಬಿಟ್ಟು ಏ ಏನಾಯ್ತು ಗೊತ್ತಾ ಅಂತ ಮಾತಾಡಿ. ಲೈಫ್ ಇಸ್ ಗೋಣ್ ಬಿ ಬ್ಯೂಟಿಫುಲ್, ಟ್ರಸ್ಟ್ ಮೀ, ಇಟ್ ಇಸ್ ಗೋಣ್ ಬಿ ಬ್ಯೂಟಿಫುಲ್. ಟೆನ್ಷನ್ ತಗೋಬೇಡಿ, ವಿಲ್ ಆಲ್ ಬಿ ಫೈನ್. ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯು ಹ್ಯಾವ್ ಎನಿಥಿಂಗ್ ಟು ಸೇ, ಯು ಕ್ಯಾನ್ ಅಡ್ರೆಸ್ ಮೀ. I will definitely address anyone. Please, yell bekaru kariri. My telephone number is 9986000166. Or thank you time alla andre type martine. And over to you, Shanti madam. Thank you so much. Okay. Ellarigu namaskaragalu. Ee sundara sanjeya mahila sabalikaranada karyakramada aahvanavannu mannisi aagamisida namma district governor Lion Deepak Sumar avarige visheshavada dhanyavadagalu. Hage first VDC Lion Manohar Nambiar hagu second VDC ಲಯನ್ ರಾಜಶೇಖರಯ್ಯರ್ ಅವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆರ್ಸಿಗಳಿಗೂ ಮತ್ತು ಜೆಡ್ಸಿಗಳಿಗೂ ಹಾಗೂ ಡಿಸಿಗಳಿಗೂ ಸಹ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ಕ್ಲಬ್ ಆಫೀಸರ್ಸ್ ಹಾಗೂ ಲಯನ್ ಮಿತ್ರರಿಗೂ ಸಹ ನಮ್ಮ ಮನ ತುಂಬಿದ ಧನ್ಯವಾದಗಳು. ಕಾರ್ಯಕ್ರಮದ ವಿನ್ಯಾಸವನ್ನು ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ರೂಪಿಸಿದಂತಹ ಲಯನ್ ವಾಣಿ ರಾಜ್ ಬ್ಯಾಂಗ್ಳೂರ್ ಹೆರಿಟೇಜ್ ಇವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ರುವಾರಿಯಾದ ಅತ್ಯಂತ ಸರಳ ಹಾಗೂ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿದ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಬರ್ನಾಡ್ ಚಟ್ಟಿಯವರಿಗೂ ಸಹ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾದ ನಮ್ಮ ಅಚ್ಚುಮೆಚ್ಚಿನ ಒಂದೇ ನಿಮಿಷದಲ್ಲಿ ಸಾವಿರ ಸಾವಿರ ಜನರನ್ನು ತಮ್ಮ ಹೆಬ್ಬೆರಳಿನ ತುದಿಯಲ್ಲಿ ಹಿಡಿದಿಟ್ಟುಕೊಳ್ಳುವ ಅತ್ಯಂತ ಅದ್ಭುತವಾದ ವ್ಯಕ್ತಿತ್ವವನ್ನು ಹೊಂದಿರುವ ಡಾಕ್ಟರ್ ಪದ್ಮಾಕ್ಷಿಯವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಹಾಗೆಯೇ ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನು ಸಹ ಇದೇ ರೀತಿಯ ಸಹಕಾರವನ್ನು ಬಯಸುತ್ತಾ ಡಿಸ್ಟ್ರಿಕ್ಟ್ 317 ನ ಎಲ್ಲರ ಪರವಾಗಿ ಮತ್ತು ನಮ್ಮ ಟೀಮ್ನ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಲಾಂಗ್ ಲೀವ್ ಲಯನಿಸಂ. ಥ್ಯಾಂಕ್ ಯು.